ವೀಕ್ಷಕರೇ ಸವರುಚಿ ಸೀಸನ್ ತ್ರೀಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಜಾನ್ವಿ ನೀವ್ ನೋಡ್ತಾ ಇದ್ದೀರಾ ಸವರುಚಿ ಸೀಸನ್ ತ್ರೀ ಪಾರ್ಟ್ ಬೈ ಆರೋಗ್ಯ ಮಿಲ್ಕ್ ಅಂಡ್ ಕರ್ ಇವತ್ತು ನಮ್ ಜೊತೆಗಿದ್ದಾರೆ ಮದ್ವೆ ಮನೆ ಅಡಿಗೆ ಸ್ಪೆಷಲಿಸ್ಟ್ ಸ್ಮೈಲಿಂಗ್ ಶೆಫ್ ವಿನಯ್ ಶ್ರೀನಿವಾಸ್ ಅವರು ಲೆಟ್ಸ್ ವೆಲ್ಕಮ್ ವಿನಯ್ ಶ್ರೀನಿವಾಸ್ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ವೆಲ್ಕಮ್ ಟು ಸವಿರುಚಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸೊ ನೀವಲ್ಲಿ ಎಂಟ್ರಿ ಆಗ್ತಿದ್ ಹಾಗೆ ನಮ್ ಮುಖದಲ್ಲೂ ನಗು ಬರುತ್ತೆ ನಿಮ್ ಮುಖದಲ್ಲಿ ಸ್ಮೈಲ್ ನೋಡ್ಬಿಟ್ಟು ಸೊ ನಿಮ್ ಮುಖದಲ್ಲೂ ನಗು ನಮ್ ಮುಖದಲ್ಲೂ ನಗು ನೋಡ್ತಾ ಆ ವೀಕ್ಷಕರ ಮುಖದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಗು ಬಂದಿಲ್ಲ ಅಡಿಗೆ ಶುರು ಮಾಡೋಣ ಖಂಡಿತವಾಗ್ಲೂ ಸರ್ ಯಾವ ಅಡ್ಗೆ ಮಾಡ್ ತೋರಿಸ್ತಾ ಇದ್ದೀವಿ ಇವತ್ತು ಸೀಮೆ ಬದ್ನೆಕಾಯಿ ಹಾಕಿ ಕಾಯಿ ರಸ ಕಾಯಿ ರಸ ರಸ ಅಂತ ಹೇಳ್ತೀವಿ ಆಮೇಲೆ ಕಾಯಿ ಸಾಸಿವೆ ಗೊಜ್ಜು ಅಂತ ಹೇಳ್ತೀವಿ ಓಕೆ ಕಾಯಿ ಸಾಸಿವೆ ಗೊಜ್ಜು ಹೌದು ಮೇಡಮ್ ಸೀಮೆ ಬದ್ನಕಾಯಿ ಹಾಕಿ ಕಾಯಿ ಸಾಸಿವೆ ಗೊಜ್ಜು ಮಾಡ್ತಾರೆ ಓಕೆ ಸೂಪರ್ ವೀಕ್ಷಕರೇ ಸೀಮೆ ಬದನೆಕಾಯಿ ಹಾಕಿ ಮಾಡ್ತಾ ಇರುವಂತಹ ಕಾಯಿ ಸಾಸಿವೆ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ನಾಲ್ಕು ಸೀಮೆ ಬದನೆಕಾಯಿ ಒಂದೂವರೆ ಚಮಚ ಸಾಸಿವೆ ಎರಡು ಚಮಚ ಜೀರಿಗೆ ಕರಿಬೇವು ಒಂದು ಚಮಚ ಧನಿಯಾ ಒಂದು ಚಮಚ ಬೆಲ್ಲ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಅರ್ಧ ಚಮಚ ಹಿಂಗು ಒಂದು ಹೋಳು ತೆಂಗಿನಕಾಯಿ ಹತ್ತು ಬ್ಯಾಡಗಿ ಮೆಣಸಿನಕಾಯಿ ಕಾಳು ಚಮಚ ಅರಿಶಿನ ಒಂದು ಒಣಮೆಣಸಿನಕಾಯಿ ಈಗ ಇದನ್ನ ಸೀಮೆ ಬದನೆಕಾಯ್ನ ಬೇಯಕ್ ಹಾಕ್ಬೇಡ ಎಷ್ಟು ಉಣಿದೀರಾ ಸೀಮೆ ಬದಿ ನಾಲ್ಕ್ ಸೀಮೆ ಬದನೆಕಾಯಿ ತಗೊಂಡಿದಿನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅಂದ್ರೆ ಒಂದು ಸಣ್ಣ ಸ್ಪೂನ್ ಅಲ್ಲಿ ಹೌದು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಅಷ್ಟರೊಳಗ್ ಇದಕ್ಕೊಂದ್ ಮಸಾಲೆ ರುಬ್ಕೊಬೇಡ ಮಸಾಲೆಗೆ ಏನಿಲ್ಲ ಕಾಯಿ ಸಾಸಿವೆ ಗೊಜ್ಜ ಆದ್ರಿಂದ ಸಾಸಿವೆ ಮೇನು ತೆಂಗಿನಕಾಯಿ ಸಾಸಿವೆ ಇರಲೇಬೇಕು ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಬೆಲ್ಲ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದಿನಿ ಅದನ್ನ ಹಾಕೋಣ ಒಂದು ನಿನ್ಮೆಂಡ್ ಗಾತ್ರದಷ್ಟು ಹುಣಸೆ ಹಣ್ಣು ಇಂಗು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಒಂದ್ ಹೋಳು ತೆಂಗಿನಕಾಯಿ ಒಂದ್ ಹೋಳು ಪೂರ್ತಿ ತೆಂಗಿನಕಾಯಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೆ ಕಲರ್ಗೆ ಖಾರಕ್ಕೆ ಎರಡಕ್ಕೂ ಆಗುತ್ತೆ ಸಡನ್ ಆಗಿ ಯಾರೋ ಗೆಸ್ಟ್ ಬಂದ್ರು ಏನೋ ಒಂದು ಸ್ವಲ್ಪ ತೆಳು ತರಕಾರಿ ಇರುತ್ತೆ ಅಂದ್ರೆ ಬೇಗ ತರಕಾರಿಗಳು ಅದನ್ನ ಹಾಕಿ ಪಟ್ಟಂತ ಕಾಯಿ ಮಾಡಿದ್ರೆ ಒಂದ್ ದೋಸೆನೋ ಒಂದ್ ಚಪಾತಿನ ನೋಡ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗಳಿಗೆ ಈ ಮಕ್ಳಿಗೆ ತಿಂಡಿ ಹೊರಡಿಸಬೇಕು ಸ್ಕೂಲ್ ಹೊರಡಿಸಬೇಕು ತಿಂಡಿ ಮಾಡ್ಕೊಟ್ಟು ಅಂತವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗತ್ತೆ ಮೇಡಮ್ ನಮ್ಮಲ್ಲೂ ಅಷ್ಟೇ ಮದ್ವೆ ಮನೆಗಳಲ್ಲಿ ಒಂದು ಇದೇ ತರ ಪೈನಾಪಲ್ ಗೊಜ್ಜು ಮಾವಿನಕಾಯಿ ಗೊಜ್ಜು ಕಾಯಿ ಸಾಸಿವೆ ಗೊಜ್ಜು ಇವೆಲ್ಲ ಮಾಡ್ತಿರ್ತೀವಿ ಬೆಳಗ್ಗೆ ತಿಂಡಿ ಇಡ್ಲಿ ಜೊತೆಗೆ ಕಾಯಿ ಸಾಸಿವೆ ಗೊಜ್ಜು ಮಾಡ್ತೀವಿ ಇಲ್ಲಾಂದ್ರೆ ದೋಸೆ ಇದ್ರೆ ಕಾಯಿ ಸಾಸಿವೆ ಗೊಜ್ಜು ಮಾಡ್ತೀವಿ ಏನೋ ಒಂದ್ ಸ್ವಲ್ಪ ಮೈಲ್ಡ್ ಆಗಿರ್ಬೇಕು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇರೋ ಅಡಿಗೆ ಇಡಬೇಕು ಅಂತ ಹೇಳಿದ್ರೆ ಈ ತರದ್ದೊಂದ್ರೆ ಎಷ್ಟು ಅಲ್ವಾ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಅದು ಇಲ್ಲ ಇದನ್ನ ಬೇಯಕ್ಕೆ ಇಟ್ಕೊಂಡು ರುಬ್ಕೊಂಡು ಮಿಕ್ಸ್ ಮಾಡ್ಬಿಟ್ರೆ ಮುಗಿಯುತ್ತೆ ಐದೇ ನಿಮಿಷ ನಿಮಿಷ

ಎಲ್ಲಿ ಡೈರೆಕ್ಷನ್ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ನೋಡ್ತೀನಿ ಮೇಡಂ ಅಯ್ಯೋ ಇವರಂತ ಎಲ್ಲ ಅದಕ್ಕೂ ತಪ್ಪುಸ್ಕೊತರಪ್ಪ ಹೇಳಲ್ಲ ಫಾ ಆ ಕಡೆ ನೋಡ್ಬೇಡಿ ವಿನಯ್ ಅವರೇ ಈ ಕಡೆ ನೋಡ್ಕೊಂಡೆ ಹೇಳಿ ನೋಡ್ತಾ ಇದೀನಿ ವಿನಯ್ ಅವರೇ ನಿಮಗೆ ಉಪ್ಪಿನಕಾಯಿ ಮಾಡಕಿಲ್ಲ ಅಂತ ಹೌದು ಮೇಡಮ್ ಸುಮಾರಷ್ಟು ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಆಮೇಲೆ ದಿಡಿರ ಉಪ್ಪಿನಕಾಯಿ ಅಂತ ಒಂದ್ ಮಾಡ್ತೀವಿ ಎಲ್ಲ ಮಿಕ್ಸ್ಡ್ ತರಕಾರಿ ಹಾಕಿ ಕ್ಯಾರೆಟ್ ನೆಕ್ಸ್ಟ್ ಟೈಮ್ ತೋರ್ಸ್ಕೊಂತೀರಾ ನಿಮಗೆ ಇಷ್ಟ ತರಕಾರಿ ಉಪ್ಪಿನಕಾಯಿ ಸೂಪರ್ ಆಗಿರೋ ದಿಡಿರ ಉಪ್ಪಿನಕಾಯಿ ಎಲ್ಲಾ ಬಹಳ ಚೆನ್ನ ಹೌದು ಸೊ ಹಾಗಾದ್ರೆ ವೀಕ್ಷಕರೇ ನೋಡಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ವಿನಯ್ ಅವ್ರಿಗೆ ಗೊತ್ತಿಲ್ದಿರೋ ಅಡ್ಗೆನೇ ಇಲ್ಲ ಸೊ ನೆಕ್ಸ್ಟ್ ಟೈಮು ಉಪ್ಪಿನಕಾಯಿ ತೋರಿಸ್ತಾರೆ ಮಿಡಿ ಉಪ್ಪಿನಕಾಯಿ ಬೇರೆ ಬೇರೆ ತರದ ಉಪ್ಪಿನಕಾಯಿಗಳು ಹೇಳಿದಾರಲ್ಲ ನೆಕ್ಸ್ಟ್ ನಾರ್ತ್ ಇಂಡಿಯನ್ ಡಿಶಸ್ ಅವ್ರು ತೋರ್ಸೋಂತದ್ ಬೆಜ್ಜಾನ್ ಇದೆ ಕಲ್ತ್ಕೊಂಡ್ತಾರಿ ಮಾಡ್ತಾರೆ ನಾರ್ತ್ ಕರ್ನಾಟಕ ಡಿಶಸ್ ಮಾಡ್ತೀರಾ ಹೇಳಿಲ್ವಾ ಎಲ್ಲ ಬರುತ್ತೆ ನಿಮ್ಗೆ ಅಡಿಗೆ ಮಾಡೋದ್ ಬಿಟ್ರೆ ಬೇರೆ ಏನು ಹವ್ಯಾಸಗಳಿದೆ ಬೇರೆ ಏನೇನು ಕ್ರಿಕೆಟ್ ಆಡೋದು ಎಲ್ಲ ನಮ್ಮ ಪೂರ್ತಿ ಕಿಚನ್ ಟೀಮ್ ಎಲ್ಲ ಮಜಾ ಇತ್ತು ಅಂತ ಹೇಳಿದ್ರೆ ಫೀಲ್ಡ್ ಓಡಾಡ್ಬೋದು ಆರಾಮಾಗಿ

ಇದಕ್ಕೆ ಸೇರಿಸ್ಕೊಂಬೋದು ಒಂದು ಕಾಲ್ ಸ್ಪೂನು ಅರಿಶಿನ ಅರಿಶಿನ ಅದಾದ್ಮೇಲೆ ರುಬ್ಬಿರುವಂತಹ ಮಸಾಲೆನ ಸೇರಿಸ್ತಾ ಇದೆ ಸೇರಿಸ್ಕೊಂಡು ಇದನ್ನ ಒಂದ್ ಎರಡು ನಿಮಿಷ ಎಂಬತ್ತು ಭಾಗ ಬೆಂದಿದೆ ಅಂತ ಹೇಳಿದ್ನಲ್ಲ ಇನ್ನೊಂದು ಇಪ್ಪತ್ತು ಭಾಗ ಇದರಲ್ಲಿ ಬೆಂದ್ರಾಯ್ತು ಆಯ್ತು ಜಸ್ಟ್ ಒಂದ್ ಎರಡು ನಿಮಿಷ ಕುದ್ರೆ ಸಾಕು ಅಷ್ಟೇ ತುಂಬಾ ಕುದಿಸೋ ಅವಶ್ಯಕತೆ ಇಲ್ಲ ಹೌದಾ ಮಸಾಲೆ ಇಲ್ಲ ಜಾಸ್ತಿ ಕುದಿಯೋದ್ ಬೇಕಾಗಿ ತುಂಬಾ ಕುದಿಯೋ ಅವಶ್ಯಕತೆ ಇಲ್ಲ ಮೇಡಮ್ ಜಸ್ಟ್ ಈಗ ಎಂಬತ್ ಭಾಗ ಬೆಂದ ತಕ್ಷಣ ಈ ಮಸಾಲೆ ಹಾಕ್ಬಿಟ್ರೆ ನೀನ್ ಇಪ್ಪತ್ ಭಾಗ ಬೇಯೋ ಅಷ್ಟರೊಳಗೆ ಮಸಾಲೆ ಆರಾಮಾಗಿ ಪಟಾಪಟ ಅಂತಾ ಇದೆ ಒಳ್ಳೆ ಘಮ್ ಅಂತ ಇದೆ ನೋಡಿ ಇವ್ರ ಮಸಾಲೆ ಟೇಸ್ಟೇ ಆ ಗಮನೇ ಬೇರೆ ಒಂತರಾ ಅದೊಂಥರ ಕೈ ರುಚಿ ಅಲ್ವಾ ಒಬ್ಬೊಬ್ರು ಕೈ ಒಂದೊಂದು ಆ ಹದ ಇರ್ಬೋದು ಆ ಫ್ಲೇವರೆ ಬೇರೆ ತರ ಗಮ್ಮನ ಅನ್ನಕ್ ಶುರು ಆಗಿದೆ ಅವಾಗ್ಲೇ ತರಕಾರಿ ಬೇಯಬೇಕಾದ್ರೆ ಉಪ್ಪು ಹಾಕಿದ್ವಿ ಈಗ ಒಂದ್ ಸ್ವಲ್ಪ ಚಿಟ್ಗಿ ಉಪ್ಪು ಹಾಕೋಣ ಈರುಳ್ಳಿ ಒಗ್ಗರಣೆ ಎಣ್ಣೆಯಲ್ಲಿ ಏನು ಇಲ್ಲ ಎಣ್ಣೆನೂ ಇಲ್ಲ ಏನು ಇಲ್ಲ ಇದು ಲಾಸ್ಟ್ ಒಂದ್ಚೂರು ಒಂದು ತುಪ್ಪದಲ್ಲಿ ಒಂದೇ ಒಂದ್ ಸ್ಪೂರ್ ತುಪ್ಪ ಹಾಕಿ ಒಂದ್ ಸಾಸಿವೆ ಒಗ್ಗರಣೆ ಹಾಕ್ಬಿಟ್ರೆ ಆಯ್ತು ಕಾಯಿ ಸಾಸಿವೆ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ ಎಸ್ ಮೇಡಮ್ ರೆಡಿ ಇದೆ ನೀಟಾಗಿ ಆಗಿ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಕುದ್ದಿದೆ ತರಕಾರಿ ಎಲ್ಲ ಬಂದಿದೆ ಈಗ ಇದನ್ನ ಸರ್ವಿಂಗ್ ಬಾಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಕಾಯಿ ಸಾಸಿವೆ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ ಅದನ್ನ ರೆಡಿ ಆಗಿದೆ ಇನ್ನು ಒಗ್ಗರಣೆ ಒಂದೇ ಬಾಕಿ ಅಷ್ಟೇ ಕರೆಕ್ಟ್ ಆಗಿದೆ ಒಂದ್ ಬೌಲ್ ಸೊ ವೀಕ್ಷಕರೇ ಕಾಯಿ ಸಾಸಿವೆ ಗೊಜ್ಜು ರೆಡಿ ಆಗಿದೆ ಅವರು ಫೈನಲ್ ಟಚ್ ಅಪ್ ತುಪ್ಪದ ಒಗ್ಗರಣೆ ತುಪ್ಪದ ಒಗ್ಗರಣೆ ಗಮ್ ಅಂತ ಇದೆ ಕಾಯಿ ಸಾಸಿವೆ ಗೊಜ್ಜು ತುಪ್ಪದ ಒಗ್ಗರಣೆ ಒಗ್ಗರಣೆ ಇನ್ನೂ ಚೆನ್ನಾಗಿ ಗಮ ಬರುತ್ತೆ ಒಂದ್ ಮೂರ್ ಟೀ ಅಷ್ಟು ತುಪ್ಪ ಹಾಕೊಂಡಿದೀನಿ ನೋಡಿ ಉಪ್ಪ ಕಾದಿದೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಸಿಡಿತಿದ್ದಂಗೆನೆ ಒಂದ್ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೇ ಒಂದು ಗುಂಟೂರು ಮೆಣಸಿನಕಾಯಿ ಒಗ್ಗರಣೆಗೆ ಇವಾಗ ಕಾಯಿ ಸಾಸಿವೆ ಗೊಜ್ಜು ರೆಡಿ ಆಗಿದೆ ಮೇಡಮ್ ಬಿಸಿ ಬಿಸಿ ಕಾಯಿ ಸಾಸಿವೆ ಗೊಜ್ಜು ರೆಡಿ ಆಗಿದೆ ಆರ್ ವಿ ಆರ್ ಸ್ಪೆಷಲ್ ದಯವಿಟ್ಟು ಟೇಸ್ಟ್ ಮಾಡಿ ಖಂಡಿತ ಸೊ ಆರ್ ವಿ ಆರ್ ಸ್ಪೆಷಲ್ ಬಿಸಿ ಬಿಸಿ ಕಾಯಿ ಸಾಸಿವೆ ಗೊಜ್ಜು ರೆಡಿ ಆಗಿದೆ ಅದನ್ನ ಚಪಾತಿ ಜೊತೆ ಸವಿಯೋದಕ್ಕೆ ನಾನು ರೆಡಿ ಆಗಿದ್ದೀನಿ ಆದ್ರೆ ಅದಕ್ಕಿಂತ ಮುಂಚೆ ಈ ಕಾಯಿ ಸಾಸಿವೆ ಗೊಜ್ಜುನ ವಿನಯ್ ಅವರು ಹೇಗ್ ಮಾಡಿದ್ರು ಅಂತ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂತಾನೆ ಕಾಯಿ ಸಾಸಿವೆ ಗೊಜ್ಜು ಮಾಡುವ ವಿಧಾನ ಮೊದಲ ಒಂದು ಪ್ಯಾನಿಗೆ ಹೆಚ್ಚಿಕೊಂಡಿರುವ ನಾಲ್ಕು ಸೀಮೆ ಬದನೆಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ಯಾನನ್ನು ಮುಚ್ಚಿ ಬೇಯಲು ಬಿಡಬೇಕು ಒಂದು ಮಿಕ್ಸಿ ಜಾರಿಗೆ ಒಂದು ಚಮಚ ಸಾಸಿವೆ ಒಂದೂವರೆ ಚಮಚ ಜೀರಿಗೆ ಕರಿಬೇವು ಒಂದು ಚಮಚ ಧನಿಯಾ ಒಂದು ಚಮಚ ಬೆಲ್ಲ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಅರ್ಧ ಚಮಚ ಹಿಂಗು ಒಂದು ಹೋಳು ತೆಂಗಿನಕಾಯಿ ಹತ್ತು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಸೀಮೆ ಬದನೆಕಾಯಿ ಬೆಂದ ಮೇಲೆ ಕಾಲು ಚಮಚ ಅರಶಿನ ರುಬ್ಬಿಕೊಂಡಿರುವ ಮಸಾಲೆ ಮತ್ತು ಚಿಟಿಕೆ ಉಪ್ಪು ಸೇರಿಸಿ ಮತ್ತೆ ಬೇಯಲು ಬಿಡಬೇಕು ಕೊನೆಯದಾಗಿ ಒಂದು ಚಿಕ್ಕ ಪಾತ್ರೆಗೆ ಮೂರು ಚಮಚ ತುಪ್ಪ ಹಾಕಿ ಕಾದ ಮೇಲೆ ಅರ್ಧ ಚಮಚ ಸಾಸಿವೆ ಜೀರಿಗೆ ಕರಿಬೇವು ಒಂದು ಒಣಮೆಣಸಿನಕಾಯಿ ಹಾಕಿ ಹುರಿದುಕೊಂಡು ಗೊಜ್ಜಿನ ಜೊತೆ ಬೆರೆಸಿದರೆ ರುಚಿಕರವಾದ ಕಾಯಿ ಸಾಸಿವೆ ಗೊಜ್ಜು ಸವಿಯಲು ಸಿದ್ಧ ಕಾಯಿ ಸಾಸಿವೆ ಗೊಜ್ಜು ಇದೆ ಚಪಾತಿ ಇದೆ ಕಾಯಿ ಸಾಸಿವೆ ಉದ್ದು ಟೇಸ್ಟ್ ಮಾಡಿ ಮೇಡಮ್ ಪಕ್ಕ ಸೊ ಕಾಯಿ ಸಾಸಿವೆ ಗೊಜ್ಜಿನ ಜೊತೆಗೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ರು ಕಾಂಬಿನೇಷನ್ ಹೇಗಿದೆ ನೋಡೋಣ ನಮ್ ಸವಿರುಚಿ ಚಪಾತಿ ತುಂಬಾ ಸಾಫ್ಟ್ ಆಗಿರುತ್ತೆ ಸೊ ಅದ್ರ ಜೊತೆಗೆ ಇದನ್ನ ತಿಂದು ಒಂದೆರಡು ಸೀಮೆ ಬದನೆಕಾಯಿನು ಹಾಕೊಂಡ್ಬಿಡೋಣ ಹೊಸಮಾಗಿದೆ ಹಾ ಬಿಸಿ ಹ್ಮ್ 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 ತುಂಬಾ ಚೆನ್ನಾಗಿದೆ

ಸೊ ವಿನಯ್ ಶ್ರೀನಿವಾಸ್ ಅವ್ರೆ ಹೀಗೆ ಬರ್ತಾ ಇರಿ ಇವಾಗ್ತಾನೆ ಹೇಳಿದ್ರಿ ದಿಢೀರುಪ್ಪಿನಕಾಯಿ ಮತ್ತೆ ಮಿಡಿರುಪಿನಕಾಯಿ ಅದನ್ನು ಕೂಡ ತೋರಿಸ್ತೀನಿ ಸೊ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಅದನ್ನು ಎಲ್ಲಾ ತೋರಿಸ್ಕೊಡಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡಿದ್ರಲ್ಲ ವೀಕ್ಷಕರೇ ವಿನಯ್ ಶ್ರೀನಿವಾಸ್ ಅವರು ಕಾಯಿ ಸಾಸಿವೆ ಗೊಜ್ಜು ಮಾಡಿಕೊಟ್ರು ಚಪಾತಿ ಜೊತೆ ತಿಂತಾ ಇದ್ರೆ ಈಸಿಯಾಗಿ ಒಂದು ಮೂರು ಚಪಾತಿ ಹೊಡಿಬಹುದು ಅಷ್ಟು ಚೆನ್ನಾಗಿತ್ತು ಸೊ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಇಡ್ಲಿ ದೋಸೆ ಎಲ್ಲದರ ಜೊತೆಗೂ ಕೂಡ ಇದನ್ನ ಟ್ರೈ ಮಾಡಬಹುದು ಇದು ಸಬ್ರುಚಿ ಸೀಸನ್ ತ್ರೀ ಪಾರ್ಟ್ ಬೈ ಆರೋಗ್ಯ ಮೇಲ್ ಕ್ಯಾಂಡ್ ಕಾರ್ಡ್ ಈಗ ತಗೋಣ ಒಂದು ಸಣ್ಣ ಬ್ರೇಕ್ ಬ್ಯಾಕ್ ನೀವ್ ನೋಡ್ತಾ ಇದೀರಾ ಸಬ್ರುಚಿ ಸೀಸನ್ ತ್ರೀ ಪಾರ್ಟ್ ಬೈ ಆರೋಗ್ಯ ಮೇಲ್ ಕ್ಯಾಂಡ್ ಕಾರ್ಡ್ ಇವತ್ತು ಸೀಸನಲ್ ಅಡ್ಗೆನ ಮಾಡ್ ತೋರಿಸೋದಕ್ಕೆ ಬರ್ತಾ ಇದಾರೆ ಗಿಲಿಗಿಲಿ ಮಜಾ ಭಾರತ ಖ್ಯಾತಿಯ PK alias Priyanka Kamath. Let's welcome Priyanka Kamath. ಪ್ರಿಯಾಂಕಾ ಸವಿರುಚಿಗೆ ಸ್ವಾಗತ ನಿಮಗೆ ನೋಡಕ್ ಖುಷಿ ಆಗ್ತಾ ಇದೆ ಅಯ್ಯೋ ನಂಗ್ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಟೈಮ್ ಆದ್ಮೇಲೆ ನಿಮ್ಮನ್ನ ನೋಡ್ತಾ ಇದೀನಿ ಆಕ್ಚುಲಿ ಮದ್ವೆ ಆಯ್ತಲ್ಲ ಫೋರ್ ಮಂತ್ಸ್ ಆಯ್ತು ಮದ್ವೆ ಎಲ್ಲಾ ಬರ್ಜರಿತಂತ ಎಲ್ಲಾರು ಹೇಳಿದ್ರು ಎಲ್ಲ ಇಡೀ ಗ್ಯಾಂಗ್ ಬಂದಿತ್ತಲ್ಲ ಸಾರಿ ನಿಮ್ಮನ್ ಕರಿಕಾಗಿಲ್ಲ ಯಾಕೆಲ್ಲ ಕರ್ದಿಲ್ಲ ಯಾರ ಬೇಜಾರ್ ಮಾಡ್ಕೊಬೇಡಿ ತುಂಬಾ ಅರ್ಜೆಂಟ್ ಅಲ್ಲಿ ಹತ್ತು ದಿನ ಮದ್ವೆ ಅದೇ ಸೊ ಯಾರು ಬೇಜಾರ್ ಮಾಡ್ಕೋಬೇಡಿ ಒಂದ್ ಈ ಮದ್ವೆ ಕರಿಯಕ್ ಆಗಿಲ್ಲ

ಪ್ಲಾಂಟಿನಿಯಂ ಕಮ್ ಆನ್ ಓಕೆ ಯು ಕ್ಯಾನ್ ಡು ಇಟ್ ಶಾಕ್ ನಾನು ಹೋಗಲ್ಲ ಹಾ ನನ್ನ ಫ್ರೆಂಡ್ಸ್ ಎಲ್ಲಾ ಹೇಳಿದ್ರು ಪಿಕೆ ಮದ್ವೆಗೆ ಹೋಗಿದ್ವಿ ಸಿಕ್ಕಾಪಟ್ಟೆ ಬರ್ಜರಿ ಆಗಿತ್ತು ತುಂಬಾ ಗ್ರ್ಯಾಂಡ್ ಆಗಿತ್ತು ಅವರ ಮನೆಯವರೆಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪಿಕೆ ಕೂಡ ಅಷ್ಟೇ ಊಟ ಅಂತೂ ಸಕ್ಕತ್ತಾಗಿತ್ತು ವೆರೈಟಿ ಗಂಡ 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 ಗಂಡನ ಅಂತೂ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ರು ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲಿ ಇದ್ರು ಆತರ ಹಾಗೆ ಹೇಳಿದ್ರು ಇಲ್ಲ ಆಕ್ಚುಲಿ ನಿಮ್ ಜೊತೆ ಜೀವನ ಮಾಡೋದಕ್ಕೆ ತುಂಬಾ ಖುಷಿಯಾಗಿದ್ದೀನಿ ಎಲ್ಲರೂ ಮದ್ವೆ ಆಗೋದಕ್ಕೆ ಟೆನ್ಶನ್ ಮಾಡ್ತಾರಲ್ಲ ಅಂದ್ರೆ ಅಯ್ಯೋ ಯಾಕೆ ಎಲ್ಲಾ ರೋದ್ನೆ ತುಂಬಾ ಹೇಳ್ತಾರೆ ಅಯ್ಯೋ ಮದ್ವೆ ಆಗ್ಬೇಡ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಂಗ್ ಆಕ್ಚುಲಿ ಎಲ್ರು ಹೆದ್ರಿಸಿದ್ರು ನಿಮ್ ಮುಂದೆನೋದ್ ಕೆಲವರೆಲ್ಲ ಹೆದ್ರಿಸೋದ್ ನೋಡಿರ್ತೀರ ತುಂಬಾ ಜನ ನಂಗೆ ಹೆದ್ರಿಸಿದ್ರು ಬಟ್ ಯಾರೆಲ್ಲ ಮದ್ವೆ ಆಗ್ತಿರೋ ಒಂದ್ಸರ್ತಿ ಆಗಿ ನೋಡಿ ಮಜಾ ಇದೆ ಅಂದ್ರೆ ಒಳ್ಳೆ ಅಂದ್ರೆ ಎಡೆಡ್ ಸರ್ತಿಂತ ಮಾಡ ಪ್ರಾಬ್ಲಮ್ ಆಗ್ತದೆ ಇರೋದು ಸೊ ಒಂದೊಂದ್ ಸರ್ತಿ ಮದುವೆ ಆಗೋ ಯಾರು ಭಯ ಪಡ್ಬೇಕಾಗಿಲ್ಲ ಕರೆಕ್ಟ್ ಆಗಿರೋ ನ ಹುಡ್ಕೊಂಡ್ ಮದುವೆ ಆಗಿ ಭಾರಿ ಬಾರಿ ಮಜ್ಜಾ ಇರುತ್ತೆ ಸೂಪರ್ ಹಾಗಾದ್ರೆ ಸೊ ವೀಕ್ಷಕರೇ ಇವ್ರು ಏನ್ ಹೇಳ್ತಾ ಇದಾರೆ ಅವ್ರ ಹೇಳೋದನ್ನ ಕೇಳ್ಕೊಳ್ಳಿ ನೀವು ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ ಫೋರ್ ಮಂತ್ಸ್ ಆಗಿರೋದ್ರಿಂದ ಅದೇನ್ ತುಂಬಾ ಶಾರ್ಟ್ ಏನಲ್ಲ ಅಷ್ಟ್ರವರ್ಗು ಇವ್ರು ತುಂಬಾ ಖುಷಿ ಆಗಿದ್ದಾರೆ ಅಂತಂದ್ರೆ ಆದ್ರೂನು ತ್ರೀ ಇಯರ್ಸ್ ಒಟ್ಟಿಗೆ ಒಟ್ಟಿಗೆ ಇದ್ರೆ ತುಂಬಾ ಅರ್ಥ ಮಾಡ್ಕೊಂಡು ಮದ್ವೆ ಆದ್ರೆ ನಾವು ಚೆನ್ನಾಗಿರ್ಬೋದು ಅಂತ ಪಿ ಕೆ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಸಲ ಮದ್ವೆ ಆಗ್ಬೇಕು ಅನ್ಕೊಂಡಿದಿರೋ ಅವ್ರು ಅರ್ಥ ಮಾಡ್ಕೊಂಡು ಮದ್ವೆ ಆಗಿ ಸೊ ಇದೇ ಖುಷಿನಲ್ಲಿ ಅಡುಗೆ ಶುರು ಮಾಡ್ತಾ ಇದ್ದಾರೆ ಪಿ ಕೆ ಏನ್ ತೋರಿಸ್ತಾ ಇದೀರಾ ಪಿ ಕೆ ಇವತ್ತು ನಾನಿವತ್ತು ಹಲಸಿನ ಹಣ್ಣಿನ ಇಡ್ಲಿ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಸೊ ನಾನು ಇವತ್ತು ಬರೋ ಮುಂಚೆ ವಾಪಸ್ ಕನ್ಫರ್ಮ್ ಮಾಡೋದಕ್ಕೆ ನನ್ನ ಅತ್ತೆ ನನ್ನ ಅಮ್ಮನ ಹತ್ರ ಎಲ್ಲ ಕಾಲ್ ಮಾಡಿಬಿಟ್ಟು ಸತಿ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಆಗಿ ಎಷ್ಟೆಷ್ಟು ಬೌಲ್ ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ನನ್ನ ಅಮ್ಮಮ್ಮನ ಹತ್ರ ಕೇಳ್ತೀನಿ ಅಂತ ನಮ್ಮ ಅಜ್ಜಿಗೆ ಕಾಲ್ ಮಾಡಿಬಿಟ್ಟು ಎಲ್ಲರೂ ಕನ್ಫರ್ಮ್ ಮಾಡಿ ನಂಗೆ ಇದು ರೆಸಿಪಿ ಹೇಳ್ಕೊಟ್ಟಿದ್ದಾರೆ ಸೊ ನನ್ನ ಪ್ರಕಾರ ಇದು ಚೆನ್ನಾಗಿ ಬರುತ್ತೆ ಅಂತ ಯಾವ ದೃಷ್ಟಿ ತಾಗದೇ ಇದ್ರೆ ಹೇಗೆ ಹಲಸಿನ ಹಣ್ಣಿನ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಆರು ಕಪ್ ಹಲಸಿನ ಹಣ್ಣು ಮುಕ್ಕಾಲು ಕಪ್ ತೆಂಗಿನಕಾಯಿ ತುರಿ ಮೂರು ಚಮಚ ಬೆಲ್ಲ ಒಂದು ಕಪ್ ಅಕ್ಕಿ ಮಿಕ್ಸಿ ಜಾರ್ ತಕೋಬೇಕು ಮಿಕ್ಸಿ ಜಾರ್ಗೆ ಸೊ ಒಂದ್ ಕಪ್ ಅಕ್ಕಿ ತಕೊಂಡ್ರೆ ಅದಕ್ಕೆ ಸಿಕ್ಸ್ ನೀವು ಹಲಸಿನ ಹಣ್ಣು ತಗೋಬೇಕಾಗತ್ತೆ ನೀವು ಅಕ್ಕಿಗಿಂತ ಕಿಂತ ಹಣ್ಣು ಕಮ್ಮಿ ಆದ್ರೆ ಇಡ್ಲಿ ಗಟ್ಟಿ ಅದಕ್ಕೋಸ್ಕರ ನೀವು ದಿನ ರಾತ್ರಿನೇ ಹಿಂದಿನ ದಿನ ರಾತ್ರಿನೇ ಅಕ್ಕಿನ ನೆನ್ಸಿ ನಾನು ಫಸ್ಟ್ ಅಕ್ಕಿ ಹಾಕೋ ಮುಂಚೆ ಹಲ್ಸಿನ ಹಣ್ಣು ಹಾಕ್ತೀನಿ ಪೀಕೆ ಒಂದ್ ಕಪ್ ಅಕ್ಕಿ ತಗೊಂಡ್ರೆ ಹಲಸಿನ ಹಣ್ಣು ಹೌದು ಏನಂದ್ರೆ ನಮ್ದು ಊರಲ್ಲೆಲ್ಲ ಇಲ್ಲಿ ಸೀಸನಲ್ ಫ್ರೂಟ್ ಏನೆ ಬಟ್ ಹಲ್ಸ್ನಣ್ ಸೀಸನ್ ಬಂದ್ರೆ ಯಾವಾಗ್ಲೂ ಹಲ್ಸ್ ಇಡ್ಲಿನೇ ಮಾಡ್ತಾ ಇರ್ತಾರೆ ಸೊ ಸೀಸನ್ ಸ್ಟಾರ್ಟ್ ಆದಾಗ ನಮ್ಗೆಲ್ರಿಗೂ ಖುಷಿ ಓ ಹಲ್ಸನ ಇಡ್ಲಿ ಹಲ್ಸನ ಗಟ್ಟಿ ಎಲ್ಲಾ ಮಾಡ್ತಾರೆ ಅಂತ ಹೇಳಿ ಸೊ ಲಾಸ್ಟ್ ಲಾಸ್ಟ್ ಹೆಂಗಾಗತ್ತೆ ಗೊತ್ತಾ ಅಯ್ಯೋ ಸಾಕಪ್ಪ ಅನ್ನೋಷ್ಟು ಆದ್ರೂನು ಸೀಸನ್ ಈಗ ಹಲ್ಸನ ಮತ್ತೆ ತೆಂಗಿನ ತುರಿನ ನಾವು ಹಾಕ್ಬೇಕು ನಾನೇನು ತುರಿನಾಕ್ಕಾಲ್ ಕಪ್ ತಕೊಂಡಿದೀನಿ ಸೊ ಅಕ್ಕಿ ಒಂದ್ ಕಪ್ ತಕೊಂಡ್ರೆ ಮುಕ್ಕಾಲ್ ಕಪ್ ನಾವು ತೆಂಗಿನ ತುರಿ ಯೂಸ್ ಮಾಡಬೇಕು ನೀವು ತೆಂಗಿನ ತುರಿ ಏನಂದ್ರೆ ನಮ್ದು ಕರಾವಳಿ ಮತ್ತೆ ನಮ್ದು ಮಲ್ನಾಡ್ ಸೈಡ್ ಅಲ್ಲ ಇಲ್ಲಂದ್ರೆ ಅಡ್ಗೆ ಆಗಲ್ಲ ಸೊ ಆ ಫ್ಲೇವರ್ ಆ ಗೋಸ್ಕರ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ಒಂದ್ ಸ್ವಲ್ಪ ಉಪ್ಪು ರುಚಿಗೆ ನೀವು ಆಡ್ ಮಾಡ್ಕೊಳ್ಳಿ ಬೆಲ್ಲನ ಆಡ್ ಮಾಡ್ಕೊಳ್ಳಿ ನೀವು ಈ ಹಲಸಿನ ಇಡ್ಲಿ ಮಾಡಬೇಕಾದ್ರೆ ನೀರು ಬಳಸದಿದ್ರೆ ತುಂಬಾ ಒಳ್ಳೇದು ಇದು ಬೆಲ್ಲ ಜೋನಿ ಬೆಲ್ಲನಾ ಇದು ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಹಾ ಪುಡಿ ಮಾಡಿರೋದು ಹೌದು ಅಂದ್ರೆ ನಿಮ್ಗೆ ಪುಡಿನೇ ಸಿಗುತ್ತೆ ನೀವು ಅಂದ್ರೆ ಗಟ್ಟಿ ಇರೋ ಬೆಲ್ಲ ಯೂಸ್ ಮಾಡಿದ್ರೆ ಅದನ್ನ ಮತ್ತೆ ಕುಟ್ಬೇಕು ಮತ್ ಕೆಲ ಮಿಕ್ಸಿಲ್ ಹಾಕ್ಬೇಕಾದ್ರೆ ಮಿಕ್ಸಿನು ಪ್ರಾಬ್ಲಮ್ ಆಗುತ್ತೆ ಸೊ ನಾನು ಅದಕ್ಕೆ ಮನೇಲಿ ಏನ್ ಮಾಡ್ತೀನಿ ಇದೇ ಬೆಲ್ಲ ಯೂಸ್ ಮಾಡ್ತೀನಿ ಎಷ್ಟು ತಗೋತಾ ಇದೀರಾ ಇದು ಹೆಂಗಂದ್ರೆ ಈಗ ನಿಮ್ಮ ತುಂಬಾ ಸ್ವೀಟ್ ಇಷ್ಟ ಪಡೋರ್ ಇದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ನಂಗೆ ಆವ್ರೇಜ್ ಸ್ವೀಟ್ ಇಷ್ಟ ನಂಗೆ ತುಂಬಾ ಸ್ವೀಟ್ ಆತರ ಇಷ್ಟ ಇಲ್ಲ ಈಗ ನಾವು ನಾವೇನ್ ಮಾಡ್ತೀವಿ ಅಂದ್ರೆ ಊರಲ್ಲಿ ಸಂಜೆ ಹೊತ್ತು ತಿನ್ನಕ್ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಮಾಡ್ತೀವಿ ಹಗ್ಲು ಹೊತ್ತು ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಕಮ್ಮಿ ಸ್ವೀಟ್ ಮಾಡ್ತೀವಿ ತ್ರೀ ಸ್ಪೂನ್ ಹಾಕೊಂಡೆ ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ ನಾನ್ ನೀರೇನ್ ಆಡ್ ಮಾಡಲ್ಲ ಯಾಕಂದ್ರೆ ಹಲ್ಸ್ ಹಣ್ಣು ಕಡಿಬೇಕಾದ್ರೆ ಅದೇ ನೀರ್ ಬಿಟ್ಕೊಳತ್ತೆ ಸೊ ನೀರ್ ಏನ ಆಡ್ ಮಾಡ್ಬೇಕು ಅಂತ ಇಲ್ಲ ಈಗ ನಾನು ಇದನ್ನ ಕಡದ್ಕೊಳ್ತೀನಿ ಸೊ ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂದ್ರೆ ಮಾಮೂಲಿ ಬೆಲ್ಲನೇ ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿ ನೀವು ಮಿಕ್ಸಿಗೆ ಹಾಕೊಂಡ್ರೆ ಹಾನಾಗಿರುತ್ತೆ ಮತ್ತೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸ್ವೀಟ್ ಜಾಸ್ತಿ ಇರುತ್ತೆ ಓಕೆ ಈಗ ಉಳ್ದಿರೋ ತೆಂಗಿನ್ಕಾಯಿನು ಮತ್ತೆ ಹಲ್ಸ ಹಣ್ಣು ಹಾಕ್ತೀನಿ ನಾನು ಒಟ್ಟಿಗೆ ಯಾಕ್ ಹಾಕಿಲ್ಲ ಅಂದ್ರೆ ಅದು ನೀರ್ ಆಡ್ ಮಾಡ್ತಿಲ್ಲ ಸೊ ತಿರ್ಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ ಟೈಮ್ಸ್ ಹಲ್ಸಿನ ಹಣ್ಣು ಮುಕ್ಕಾಲ್ ಕಪ್ ತೆಂಗಿನಕಾಯಿ ಹಾಕಿ ಫಸ್ಟ್ ರುಬ್ಕೋಬೇಕು ಅಕ್ಕಿ ಇದು ಸಣ್ಣ ಆದ್ಮೇಲೆ ಇದನ್ನ ಚೆನ್ನಾಗಿ ಮೇಲೆ ಆಡ್ ಮಾಡ್ಕೊಬೇಕು ಸೊ ನೀವು ನೀರ್ ಆಡ್ ಮಾಡಿಲ್ಲ ಅಂದ್ರೂ ಈ ತರ ನಿಮ್ಗೆ ಕನ್ಸಿಸ್ಟೆನ್ಸಿ ಬರುತ್ತೆ ಪೇಸ್ಟ್ ಬರುತ್ತೆ ತುಂಬಾ ಅಂದ್ರೆ ನುಣ್ಣಗೆ ರುಬ್ಕೊಳ್ತಾ ಇಲ್ಲ ಯಾಕಂದ್ರೆ ಅದು ಹಣ್ಣು ಸ್ವಲ್ಪ ಬಾಯಿಗೆ ಸಿಗ್ಲಿ ಅಂತ ನಾನು ತುಂಬಾ ನುಣ್ಣಗೆ ರುಬ್ಕೊತಾ ಇಲ್ಲ ಸೊ ಇದನ್ನ ರುಬ್ಕೊಂಡ್ ನಂತರ ಅಂದ್ರೆ ಹಲ್ಸ್ನ ತೆಂಗಿನ ತುರಿ ಸ್ವಲ್ಪ ಉಪ್ಪು ಬೆಲ್ಲ ರುಬ್ಕೊಂಡ್ ನಂತರ ನಾವು ಈ ಅಕ್ಕಿನ ಆಡ್ ಮಾಡ್ಬೇಕು ಇದು ಹಾಕದ್ಮೇಲೆ ತುಂಬಾ ರುಬ್ಕೊಳೋದ್ ಬೇಡ ಸ್ವಲ್ಪ ತರಿ ತರಿನೇ ಇರ್ಲಿ ಅವಾಗ ಮೇನ್ ಏನಂದ್ರೆ ಈ ಇಡ್ಲಿನ ನೀವು ಕರೆಕ್ಟ್ ಆಗಿ ಇಂಗ್ರೀಡಿಯಂಟ್ಸ್ ಹಾಕಿಲ್ಲ ಅಂದ್ರೆ ತುಂಬಾ ಗಟ್ಟಿ ಬಿಡುತ್ತೆ ಸೊ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಅಷ್ಟೇ ಅದು ಫ್ಲಫಿ ಫ್ಲಫಿಯಾಗಿ ಬರುತ್ತೆ ಎಲ್ಲ ಹಾ ಮಾಡ್ತೀನಿ ನಾನ್ ವೆಜ್ ವೆಜಿಟೇರಿಯನ್ ಎಲ್ಲಾನು ಚೆನ್ನಾಗಿ ಮಾಡ್ತೀನಿ ಬಟ್ ಏನಂದ್ರೆ ಟೈಮ್ ನೀಟಾಗಿ ಅಡುಗೆ ಮಾಡಿದ್ರೆ ಮೂಡ್ ಇರಲ್ಲ ನೀಟಾಗಿರ್ಬೇಕು ಇಂಟ್ಸ್ ಎಲ್ಲ ನೀಟಾಗಿ ಎಲ್ಲ ನಂಗೆ ಮಜಾ ಆಗುತ್ತೆ ಅಡ್ಗೆ ಮಾಡಕ್ಕೆ ಇಲ್ಲ ಇಂಟ್ರೆಸ್ಟ್ ಇರಲ್ಲ ನಾನು ಗಂಡನೇ ಅಡಿಗೆ ಮಾಡ್ತಾರೆ ಸೊ ಈ ತರ ಕನ್ಸಿಸ್ಟೆನ್ಸಿ ಇರಬೇಕು ತುಂಬಾ ಅಕ್ಕಿ ನುಣ್ಣಗಿರಬಾರ್ದು ಸೊ ಈ ತರ ಹೊಯ್ಯಕ್ಕೆ ಈಸಿ ಆಗಿರ್ಬೇಕು ಇಡ್ಲಿ ಪಾತ್ರೆಗೆ ಫಸ್ಟ್ ನೀರ್ ಹಾಕೊಬೇಕು ಫಸ್ಟ್ ನಾವು ಏನು ಮಾಡ್ತೀನಿ ಮನೆಯಲ್ಲ ಅಂದ್ರೆ ಫಸ್ಟಿಗೆ ಇದನ್ನ ಹಬೆ ಬರಕ್ಕೆ ಇಟ್ಬಿಡ್ತೀನಿ ಇಟ್ಬಿಟ್ಟು ಆಮೇಲೆ ರುಬ್ಬಕ್ಕೆ ಶುರು ಮಾಡ್ತೀನಿ ಆವಾಗ ನಿಮ್ಗೆ ಬೇಗ ಟೈಮ್ ಸೇವ್ ಆಗುತ್ತೆ ಅಲ್ವಾ ಅಲ್ವಾ ನೋಡಿ ಅಂದ್ರೆ ನಮ್ಗೆ ಅಷ್ಟು ಎಕ್ಸ್ಪರ್ಟ್ಸ್ ಅಲ್ಲ ನಾವು ನಮ್ಮ ಜನ್ರೇಷನ್ ಅವರು ಈಗ ನಮ್ಮ ಅಮ್ಮ ಅವರೆಲ್ಲ ಬಂದ್ರೆ ಓ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಕ್ವಿಕ್ ಆಗಿ ಮಾಡೋಣ ಅಂತ ಐಡಿಯಾಸ್ ಇರುತ್ತೆ ನಮ್ ಜನ್ರೇಷನ್ ಅವ್ರು ಒಂದೊಂದೇ ಓಕೆ ಇಂಗ್ರೀಡಿಯೆಂಟ್ಸ್ ಹಿಂಗ್ ನೋಡಿ ಹಿಂಗ್ ನೋಡಿ ಮಾಡ್ಬೇಕು ಅಂತ ಸೊ ಇದು ಹಬೆ ಬರೋದಕ್ಕೆ ಇಡ್ಬೇಕು ಸೊ ಇವಾಗ ತುಪ್ಪ ಹಚ್ತಾ ಇದೀರಾ ಅದು ಇಡ್ಲಿ ಇಡಬಾರ್ದು ಅಂತಾನ ಅಂದ್ರೆ ನಿಮ್ಗೆ ತೆಗಿಯಕ್ಕೆ ಈಜಿ ಆಗುತ್ತೆ ಒಂದು ಹೌದು ಆ ಫ್ಲೇವರ್ ಚೆನ್ನಾಗ್ ಬರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ತುಪ್ಪದ್ದು ನಿಮ್ಗೆ ಅಂದ್ರೆ ಫೀಡ್ ಅಲ್ಲಿ ಹೇಳ್ತಾರಾ ಇದು ಚೆನ್ನಾಗಿರುತ್ತೆ ಇದು ನೀವು ಟ್ರೈ ಮಾಡಿದೀರಾ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ತೀರಾ ಇಲ್ಲ ನೀವ್ ಇಲ್ಲಿ ಮಾಡಿರೋ ಹೌದು ಯಾಕಂದ್ರೆ ಕೆಲವೊಂದೆಲ್ಲ ತುಂಬಾ ಯುನೀಕ್ ರೆಸಿಪಿಗಳನ್ನ ನಾನು ಇಲ್ಲಿ ನೋಡ್ತೀನಲ್ಲ ಹೌದು ತುಂಬಾ ಯುನೀಕ್ ಯುನೀಕ್ ರೆಸಿಪೀಸ್ ಎಲ್ಲ ಹೇಳ್ತಾರಲ್ಲ ಟ್ರೈ ಮಾಡ್ಬೋದು ಯಾಕಂದ್ರೆ ಈಗ ಹೊಸ್ತಾಗ ಮದ್ವೆ ಆದವ್ರಿಗೆ ಏನ್ ಡಿಶ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಇವಾಗ ನನ್ಗೆ ಇಲ್ಲಿ ಬಂದ ಆ ಗ್ರಾಮ್ ಕಪ್ಸ್ ಇಂಗ್ರೀಡಿಯೆಂಟ್ಸ್ ಎಷ್ಟು ಲಿಸ್ಟ್ ಅಂತ ನಾಲ್ಕ್ ಜನಕ್ಕೆ ಆರಾಮಾಗಿ ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು ಅಂದ್ರೆ ಒಂದು ಮನೆಯಲ್ಲಿ ನಾಲ್ಕ್ ಜನ ಇರ್ತಾರಲ್ವಾ ಸೊ ಅವ್ರಿಗೆ ಮಾಡ್ಕೋಬಹುದು ಈಗ ಹವೆ ಬರ್ತಾ ಇದೆ ಇವಾಗ ಇದನ್ನ ಹಿಂಗ್ ಪ್ಲೇಸ್ ಮಾಡ್ಬೇಕು ಅದೊಂದ್ ಸೈಡ್ ಅಲ್ಲಿ ನಂಗೆ

ಓಪನ್ ಮಾಡಿದ್ಮೇಲೆ ಸೊ ಟೂತ್ ಪಿಕ್ ನ ಹಿಂಗೆ ಪಿಕ್ ಮಾಡಿದ್ರೆ ಸೊ ಏನು ಹಿಟ್ ತಾಗಿಲ್ಲ ಅಂದ್ರೆ ಬೆಂದಿದೆ ಅಂತ ಅರ್ಥ ಹ ಯೂಶಲಿ ತರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಬೇಯುತ್ತೆ ಚೆನ್ನಾಗೆ ಬೇಯುತ್ತೆ ನೀವ್ ಇದನ್ನ ನಿಮ್ ನಿಮ್ ಖುಷಿ ಯಾವ್ದು ಜೊತೆ ತಿಂತೀರಾ ನೀವು ತುಂಬಾ ನಾನ್ ವೆಜ್ ಪ್ರಿಯರ್ ಆಗಿದ್ರೆ ನೀವ್ ಇದನ್ನ ಚಿಕನ್ ಸುಕ್ಕ ಜೊತೆ ಎಲ್ಲ ತಿನ್ಬಹುದು ಸೊ ಇವಾಗ ತುಪ್ಪ ಜೊತೆ ತಿಂತೀನಿ ಯಾಕಂದ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕರ್ಗು ಎಲ್ಲ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ನೀಟಾಗಿ ಬರ್ತಾ ಇದೆ ನೈಸ್ ನೋಡಿ ಎಷ್ಟು ನೀಟಾಗಿ ಬಂತು ನೀವು ತುಪ್ಪ ಚೆನ್ನಾಗಿ ಹಚ್ಚಿಟ್ಟಿದ್ರೆ ಸೋ ನಿಮಗೆ ನೀಟಾಗಿ ಬರುತ್ತೆ ಹು ಹು ಬಿಸಿ ಬಿಸಿ ಹಲಸಿನ ಇಡ್ಲಿ ರೆಡಿ ಹಾಯ್ ಸೂಪರ್ ನೋಡಿ ಪೀಕೆಗೆ ಅಡಿಗೆ ಬರುತ್ತೋ ಇಲ್ವೋ ಅನ್ಕೊಂಡಿದ್ದೆ ಎಷ್ಟು ನೀಟಾಗಿ ಮಾಡಿದಾರೆ ಇಲ್ಲ ನಾನು ಡೈಲಿ ಅಡಿಗೆ ಮಾಡ್ತೀನಿ ಹ್ಮ್ ಬಟ್ ಅದನ್ನ ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿದೀರಾ ಬಿಸಿ ಬಿಸಿ ಹಲ್ಸಿನ ಹಣ್ಣಿನ ಇಡ್ಲಿ ರೆಡಿ ಆಗಿದೆ ತುಪ್ಪದ ಜೊತೆ ತಿಂತ ಇದ್ರೆ ಬಿಸಿ ಬಿಸಿ ಆಹಾ ಕರ್ಗೋಗ್ಬಿಡುತ್ತೆ ಅಂತ ಅನ್ಸುತ್ತೆ ಆದ್ರೆ ಅದಕ್ಕಿಂತ ಮುಂಚೆ ಪೀಕೆ ಹಲ್ಸಿನ ಹಣ್ಣಿನ ಇಡ್ಲಿನ ಹೇಗ್ ಮಾಡಿದ್ರು ಅಂತ ಇನ್ನೊಂದ್ಸಲ ಕ್ವಿಕ್ ಆಗಿ ನೋಡ್ಕೊಬೋದು ಹಲಸಿನ ಹಣ್ಣಿನ ಇಡ್ಲಿ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರಿಗೆ ಆರು ಕಪ್ ಹಲಸಿನ ಹಣ್ಣು ಮುಕ್ಕಾಲು ಕಪ್ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಚಮಚ ಬೆಲ್ಲ ಸೇರಿಸಿ ರುಬ್ಬಿಕೊಳ್ಳಬೇಕು ನಂತರ ಒಂದು ರಾತ್ರಿ ನೆನೆಸಿದ ಒಂದು ಕಪ್ ಅಕ್ಕಿ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ನಂತರ ಒಂದು ಇಡ್ಲಿ ಪಾತ್ರೆಗೆ ತುಪ್ಪ ಸಬರಿ ರುಬ್ಬಿಕೊಂಡಿರುವ ಹಿಟ್ಟನ್ನು ಹಾಕಿ ಮೂವತ್ತೈದು ನಿಮಿಷ ಬೇಯಿಸಿದರೆ ರುಚಿಕರವಾದ ಹಲಸಿನ ಹಣ್ಣಿನ ಇಡ್ಲಿ ಸವಿಯಲು ಸಿದ್ಧ ಇವಾಗ ಹಲಸಿನಕಾಯಿ ತಿನ್ನಣ್ಣ ಅಡ್ವರ್ತಿನಾ ಅಥವಾ ಮೇಲ್ ಹಾಕೊಂಡ್ಬಿಡ್ಲಾ ನಿಮ್ಮ ಇಷ್ಟ ನಿಮಗೆ ಹೆಂಗೆ ಇಷ್ಟ ಆಗುತ್ತಾ ಅದು ಚನ್ನಾ ಟೇಸ್ಟ್ ಹೆಂಗಿದೆ ಅಂತ ನೀವೇ ಈಗ ನೋಡ್ತಾ ಇರೋದು ಕರಗ್ದ್ರೇ ಚೆನ್ನಾಗಿರುತ್ತೆ ನೋಡಿ ಹೌದು ಸೋ ನಮ್ಮ ಪಿಕೆ ಅವರು ಮಾಡ್ಕೊಟ್ರು ಅಂತ ಓಕೆ ತುಪ್ಪ ಜಾಸ್ತಿ ಹಾಕೊಂಡಿದೀನಿ ಓಹ್ ಸೂಪರ್ ಆಗಿದೆ ಪಿಕೆ ನಿಜಾಗ್ಲೋ ನೆಕ್ಸ್ಟ್ 레벨 ತಿನ್ನೋಡಿ ಬೇಕಾದ್ರೆ ನೀವು ಹ್ಮ್ ಏಕೆ ಕಲಾ ಚೆನ್ನಾಗಿದೆ ಅವ್ರ ಕೈನೇ ಬ್ಲೆಸ್ ಮಾಡ್ಲಿ ದೇವರು ಅಷ್ಟು ಚೆನ್ನಾಗಿದೆ ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಲಾ ಸಾಫ್ಟ್ ಆಗಿ ಬಂದಿದೆ ತುಂಬಾ ಸಾಫ್ಟ್ ಆಗಿ ಬಂದಿದೆ ಸೊ ನೀವು ಎಷ್ಟು स्वीಟو ಎಷ್ಟು ಲಗ್ನಗ್ತಾ ಇರ್ತೀರೋ ಅದೇ ರೀತಿಯಾಗಿ ತುಂಬಾ स्वीಟಾಗಿ ಮಾಡ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಆ ಒಂದೇನಂದ್ರೆ ಯಾವಾಗಲೂ ನಾನು ಈ ಇಂಥ ಶೋಗಳನ್ನ ಅಂದ್ರೆ 쿠ಕಿಂಗ್ ಶೋ ಸವಿರುಚಿ ಎಲ್ಲ ನೋಡ್ತಾ ಇರ್ತಿದ್ದೆ ಬಟ್ ಅದನ್ನ ನೋಡ್ದಾಗ ಅದೇ ನಾನು ಒಮ್ಮೆ ಮಾಡ್ಬೇಕು ಅಂತ ಒಂದ್ ಇರುತ್ತೆ ಎಲ್ಲಾ ಹುಡುಗಿರ್ಗು ಒಂದ್ ಆಸೆ ಇರುತ್ತೆ ಬಟ್ ನಂಗೆ ಇವತ್ತು ಬೇರೆ ಯಾವ ಶೋನು ಮಾಡಿರ್ಲಿ ಬಟ್ ಕುಕಿಂಗ್ ಶೋಕ್ ಬಂದಿರೋದಂತ ಖುಷಿ ಏನು ಟೆನ್ಷನ್ ಇಲ್ಲ ಆರಾಮಾಗಿ ನಾವ್ ಏನ್ ಅಡ್ಗೆ ಮಾಡ್ತೀವ ಮಾಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಲ್ಲ ನನ್ಗು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಾನು ಹೇಗ್ ಮಾಡಿದೀನಿ ನನ್ಗೆ ಗೊತ್ತು ಚೆನ್ನಾಗಿದೆ ಬಟ್ ಇಷ್ಟು ಹೋಗಲಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಇದೇ ತರ ಬರ್ತಾ ಇರಿ ನಿಮ್ ಕರಾವಳಿ ಇನ್ನು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ನೆಕ್ಸ್ಟ್ ಟೈಮ್ ಬಂದಾಗ ನಾನ್ ವೆಜ್ ಮಾಡ್ಕೊಡ್ತೀನಿ ಹೌದಾ ಥ್ಯಾಂಕ್ ಯು ಪಿ ಕೆ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಸೊ ಆಲ್ ದ ಬೆಸ್ಟ್ ನಿಮಗೆ ಹ್ಯಾಪಿ ಮ್ಯಾರಿ ಲೈಫ್ ಅಂತ ಥ್ಯಾಂಕ್ ಯು ಬಾಯ್ ಓಕೆ ಬಾಯ್ ಸೊ ಪಿ ಕೆ ಅವ್ರು ಬಂದ್ರು ಸ್ವೀಟ್ ಸ್ವೀಟ್ ಆಗಿ ಮಾತಾಡಿದ್ರು ಈ ಹಲ್ಸಿನ ಹಣ್ಣಿನ ಇಡ್ಲಿ ಮಾಡ್ಕೊಟ್ರು ಎಷ್ಟು ಸ್ವೀಟ್ ಆಗಿತ್ತು ಗೊತ್ತಾ ಅವ್ರ ಮನಸ್ಸು ಎಷ್ಟು ಸ್ವೀಟೋ ಅದೇ ರೀತಿಯಾಗಿ ಆ ಹಲ್ಸಿನ ಹಣ್ಣಿನ ಇಡ್ಲಿ ಕೂಡ ತುಂಬಾ ಚೆನ್ನಾಗಿತ್ತು ಮನೆಯಲ್ಲಿ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬಾ ಸ್ವೀಟ್ ಆಗೂ ಇರಲ್ಲ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ನಾಲ್ಗೆಗೆ ಒಳ್ಳೆ ರುಚಿ ಕೊಡುತ್ತೆ ಸೊ ನೀವು ನೋಡ್ತಾ ಇದ್ರ ಸವಿರುಚಿ ಸೀಸನ್ ತ್ರೀ ಪಾರ್ಟ್ ಬೈ ಆರೋಗ್ಯ ಮಿಲ್ಕ್ ಅಂಡ್ ಕಾರ್ಡ್ ಈಗ ತಗೊಂಡ ಒಂದು ಸಣ್ಣ ಬ್ರೇಕ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸಾವಿರಚಿ ಸೀಸನ್ ತ್ರೀ ಫಾರ್ಡ್ ಬೈ ಆರೋಗ್ಯ ಮಿಲ್ಕ್ ಅಂಡ್ ಕಾರ್ಡ್ ನಮ್ಮ ಅಡುಗೆ ಮನೆ ಔಷಧಾಲಯ ಆರೋಗ್ಯ ಅಡುಗೆಗೆ ಸ್ವಾಗತ ಇವತ್ತು ನಮ್ಗೆಲ್ಲ ಆರೋಗ್ಯ ಅಡುಗೆ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ಸಮೃದ್ಧಿ ಹೀಲಿಂಗ್ ಸೆಂಟರ್ ನ ಔಷಧ ರಹಿತ ಹೀಲಿಂಗ್ ತಜ್ಞರು ಡಾಕ್ಟರ್ ಪೂರ್ವಿ ಜೈರಾಜ್ ಲೆಟ್ಸ್ ವೆಲ್ಕಮ್ ಪೂರ್ವಿ ಜೈರಾಜ್ ಹಲೋ

ತುಂಬಾ ಜನಕ್ಕೆ ಬ್ಲಡ್ ಶುಗರ್ ಹೈಕ್ ಆಗ್ಬಿಡ್ತಾ ಇದೆ ಅಂತ ಟೆನ್ಷನ್ ಇರುತ್ತೆ ಕೆಲವರು ಪ್ರೆಗ್ನೆಂಟ್ ಆದಾಗ ಬ್ಲಡ್ ಶುಗರ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗತ್ತೆ ಸೊ ಅನ್ನ ತಿನ್ಬೇಕು ಅಂತ ಆಸೆ ಬಟ್ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಬೇಕು ಅಂತಾನು ಟೆನ್ಷನ್ ಸೊ ಅನ್ನ ತಿನ್ನೋ ತರದ್ದೇ ಫೀಲಿಂಗ್ ಬರೋ ಬಾರ್ಲಿ ಅನ್ನ ಉಪಯೋಗಿಸ್ಕೊಂಡು ಬಾರ್ಲಿ ಉಪಮಾ ಮಾಡ್ತಾ ಇದ್ದೀನಿ ಇದರಿಂದ ಕೇವಲ ಬ್ಲಡ್ ಶುಗರ್ ಕಂಟ್ರೋಲ್ ಅಷ್ಟೇ ಅಲ್ಲ ಸಾಕಷ್ಟು ಬೇರೆ ಬೇರೆ ಆರೋಗ್ಯದ ಲಾಭಗಳಿದೆ ಅದನ್ನು ಹೇಳ್ತಾ ಹೋಗ್ತೇನೆ ಸೊ ಇವತ್ತು ಬಾರ್ಲಿ ಉಪ್ಮಾ ಮಾಡ್ತಾ ಇದೆ ಓ ಬಾರ್ಲಿ ಉಪ್ಮಾ ಬೇರೆ ಬೇರೆ ತರದ ಉಪ್ಮಾ ತಿಂದಿರ್ತೀವಿ ಇವತ್ತು ಬಾರ್ಲಿ ಉಪ್ಮಾ ರೈಟ್ ಸೊ ವೀಕ್ಷಕರೇ ಬಾರ್ಲಿ ಉಪ್ಮಾ ಮಾಡೋದಕ್ಕೆ ಏನಿಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಟ್ ಡೌನ್ ಮಾಡಿ ಬಾರ್ಲಿ ಉಪ್ಮಾ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಾಲು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಒಂದು ಚಮಚ ಉದ್ದಿನ ಬೇಳೆ ಕಾಲು ಚಮಚ ಕಡಲೆ ಬೀಜ ಕರಿಬೇವು ಎರಡು ಈರುಳ್ಳಿ ಒಂದು ಕಪ್ ಬೀನ್ಸ್ ಒಂದು ಕಪ್ ಕ್ಯಾರೆಟ್ ಮುಕ್ಕಾಲು ಕಪ್ ಹಸಿ ಬಟಾಣಿ ಒಂದು ಕಪ್ ಬಾರ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲನೇದಾಗಿ ಒಂದು ಕಪ್ ಆಗುವಷ್ಟು ಬಾರ್ಲಿಯನ್ನ ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಮೂವತ್ ನಿಮಿಷ ನೆನೆ ಇಟ್ಟಿದೀನಿ ಸೊ ಇದೀಗ ಡೈರೆಕ್ಟ್ ಆಗಿ ನಮ್ಗೆ ಕುಕ್ ಮಾಡಕ್ಕೆ ರೆಡಿ ಇದೆ ಅಫ್ಕೋರ್ಸ್ ಮತ್ತೆ ಅದನ್ನ ಕುಕ್ ಮಾಡೋಣಂತೆ ಬಟ್ ಖಂಡಿತ ಒಂದು ಥರ್ಟಿ ಮಿನಿಟ್ಸ್ ನಾವು ನೆನೆ ಹಾಕ್ಲೇಬೇಕು ಬಾರ್ಲಿನ ಮೂವತ್ತು ನಿಮಿಷ ಎಸ್ ಇಂಗ್ರೀಡಿಯಂಟ್ ಆಗ ಈಗ ಕುಕ್ ಮಾಡಕ್ ಶುರು ಮಾಡಬಹುದು ಒಂದು ಕುಕ್ಕರ್ ಕೊಡ್ತೀರಾ ಸೊ ಟೂ ಸ್ಪೂನ್ಸ್ ಆಫ್ ಆಯಿಲ್ ಟು ಸ್ಟಾರ್ಟ್ ಎರಡು ಸ್ಪೂನ್ ಎಣ್ಣೆಯನ್ನ ಹಾಕಿ ಸಮ್ಮರ್ ಅಲ್ಲಿ ಬಾರ್ಲಿನ ಉಪಯೋಗಿಸೋದು ತುಂಬಾ ಒಳ್ಳೇದು ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ ನಾವ್ ಏನೇ ಆಹಾರ ತಗೊಂಡ್ರು ಅದು ಈದರ್ ಆಸಿಡಿಕ್ ಇರುತ್ತೆ ಅಥವಾ ಆಲ್ಕಲೈನ್ ಇರುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರೇಕ್ಫಾಸ್ಟ್ ಆಲ್ಕಲೈನ್ ಹೆಚ್ಚು ಮಾಡುವಂತಹ ಆಹಾರವನ್ನ ತಗೊಳ್ಳೋದು ದೇಹಕ್ಕೆ ತುಂಬಾ ಒಳ್ಳೇದು ಇದೆ ಖಂಡಿತ ಹೌದು ಅಂಡ್ ಸಮ್ಮರ್ ಅಲ್ಲಂತೂ ಖಂಡಿತವಾಗಿಯೂ ಬಾರ್ಲಿಯನ್ನ ಹೆಚ್ಚು ಹೆಚ್ಚು ಉಪಯೋಗಿಸಬಹುದು ಬಾರ್ಲಿ ಗಂಜಿ ಮಾಡಬಹುದು ಬೇರೆ ಬೇರೆ ತರ ಬಾರ್ಲಿ ಕೆಲವರು ಅದನ್ನ ಬೇಯಿಸಿ ಅದರದ್ದು ನೀರ್ ಮಾತ್ರ ತಗೊಂಡು ಸೂಪ್ ತಗೊಳ್ತಾರೆ ಅತ್ಯಂತ ಲಾಭಕರ ಬಾರ್ಲಿ ಸೊ ಒಂದು ಕಾಲ್ ಸ್ಪೂನ್ ಅಷ್ಟು ಸ್ಪೂನ್ ಅಷ್ಟು ಜೀರ್ಗೆ ಹಾಕೊಳ್ಳೋಣ ಖಂಡಿತ ಹೌದು ಕಣ್ಣು ಉರಿ ಉರಿ ಆಗುತ್ತೆ ಕೆಲವರಿಗೆ ಸಮ್ಮರ್ ಬಂದ್ರೆ ಯೂರಿನ್ ಎಲ್ಲ ಒಂದರ ಬರ್ನಿಂಗ್ ಫೀಲಿಂಗ್ ಬರುತ್ತೆ ಒಂದ್ ಸ್ಪೂನ್ ಅಷ್ಟು ಉದಿನ ಬೇಳೆ ಹಾಕೊಳ್ತಾ ಇದೀನಿ ಒಂದ್ ಕಾಲ್ ಕಪ್ ಅಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ನಾವು ಈ ಉಪ್ಪಾ ಮಾಡಬೇಕಾದ್ರೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಏನೇನು ಹಾಕ್ತಿವೋ ಅದೇ ತರದ ಇಂಗ್ರೀಡಿಯಂಟ್ಸ್ ಹೆಚ್ಚೇನ್ ನೆನ್ಪಿಟ್ಕೊಳ್ಳೋದು ಕಷ್ಟ ಇರೋದಿಲ್ಲ ಸೊ ಬಾರ್ಲಿ ತಗೊಳೋದ್ರಿಂದ ಸೊ ಈ ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ ಅಂತ ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ಆಹಾರದ ಮೇಲೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋರಿಗೆ ಬಾರ್ಲಿಯನ್ನ ಹೆಚ್ಚು ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಬಹುದು ಸೊ ಒಂದು ಹತ್ತು ಕರ್ಬೆನೇಲೆ ಎರಡು ಹರ್ಷ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ತುಂಬಾ ಬೇಕಾದವರು ಮೂರ್ ಯೂಸ್ ಮಾಡಬಹುದು ಒಂದು ಕಪ್ ಅಷ್ಟು ಈರುಳ್ಳಿ ಸುಮಾರು ಎರಡು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಗೆ ಹಚ್ಚಿರೋದು ನಾನು ನಮ್ಮ ಹಸ್ಬೆಂಡು ನನ್ನ ನಾಟಿ ಮಗ ಆರು ವರ್ಷದವನು ಈಗ ಸಮ್ಮರ್ ಕ್ಯಾಂಪ್ ಹಾಕಿದೀವಿ ಅವನ ಹಾವಳಿ ತಡಿಯಕ ಆಗದೆ ಒಂದ್ ತಿಂಗಳಲ್ಲಿ ಸಮ್ಮರ್ ಕ್ಯಾಂಪ್ ಕಳಿಸಿದೀವಿ ಸೊ ಅದ್ರ ಜೊತೆಲಿ ಸಂಗೀತ ಅಭ್ಯಾಸ ಅದು ಇದು ಎಲ್ಲ ಆಕ್ಟಿವಿಟಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ನಮ್ಗೂ ಸ್ವಲ್ಪ ಫ್ರೀ ಟೈಮ್ ಸಿಗ್ಲಿ ಅಂತ ಲವ್ ಲವ್ ಮ್ಯಾರೇಜ್ ಮ್ಯಾರೇಜ್ ನಮ್ದು ಲವ್ ಸೊ ಅವರು ನನ್ನ ಸೀನಿಯರ್ ಒನ್ ಇಯರ್ ಸೀನಿಯರ್ ಕಾಲೇಜ್ ಮದ್ವೆ ಆದ್ಮೇಲೆ ಅವ್ರಿಗೆ ಈ ಫೀಲ್ಡ್ ಇಂಟ್ರೊಡ್ಯೂಸ್ ಆಯ್ತು ಅಲ್ಲಿವರೆಗೂ ಸ್ವಲ್ಪ ಸ್ಪಿರಿಚುಲ್ ಇದೀನಿ ಧ್ಯಾನ ಮಾಡ್ತೀನಿ ಈ ತರದ ವಿಷಯಗಳ ಬಗ್ಗೆ ಪ್ಯಾಶನ್ ಇದೆ ಅಂತ ಅಷ್ಟೇ ಗೊತ್ತಿತ್ತು ಬಟ್ ಮದುವೆ ಆದ್ಮೇಲೆ ಅವ್ರಿಗಿರೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಧ್ಯಾನದ ಮೂಲಕ ಔಷಧ ರಹಿತ ಚಿಕಿತ್ಸೆ ಮೂಲಕ ಗುಣಪಡಿಸದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಹೌ ಡೀಪ್ ದಿಸ್ ನಾಲೆಜ್ ಎಸ್ ಈರುಳ್ಳಿ ಬಾಡಿದೆ ಸೊ ಈಗ ನಾವು ಒಂದೊಂದೇ ತರಕಾರಿ ಹಾಕಕ್ ಶುರು ಮಾಡಬಹುದು ಸೊ ವಿಲ್ ಸ್ಟಾರ್ಟ್ ವಿತ್ ಬೀನ್ಸ್ ಒಂದ್ ಕಪ್ ಅಷ್ಟು ಸಣ್ಣ ಹಚ್ಚಿರೋ ಬೀನ್ಸ್ ತಗೊಂಡಿದ್ದೀನಿ ನನ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ನಮ್ ವೀಕ್ಷಕರಿಗೆ ಇವಾಗ ಬೇಜಾರಾಗ್ತಾ ಇದೆ ಅಂತ ಯಾಕೆ ಯಾಕಂದ್ರೆ ಪೂರ್ವಿ ಅವರ ಕ್ಯೂಟ್ನೆಸ್ ನೋಡಿ ತುಂಬಾ ಜನ ಫಿದಾ ಆಗಿದ್ರು ಈಗ ಮದುವೆ ಆಗಿ ಮಗು ಇದೆ ಅಂತಂದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗಿರುತ್ತೆ ಅವರಿಗೆ ಥ್ಯಾಂಕ್ ಯು ಐ ಟೇಕ್ ದಟ್ ಆಸ್ ಎ ಗುಡ್ ಕಾಂಪ್ಲಿಮೆಂಟ್ ಸೊ ನಾವು ಅಡ್ಗೆ ಮಾಡ್ಬೇಕಾದ್ರೂ ಸ್ಮೈಲ್ ಮಾಡ್ತಾ ಅಥವಾ ಏನೋ ಒಳ್ಳೆ ವಿಷಯ ನೆನೆಸ್ಕೊಳ್ತಾ ಮಾಡಿದ್ರೆ ಅಡ್ಗೆ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ನಮ್ ದೇಹದ ಮೇಲೆ ಖಂಡಿತವಾಗಿಯೂ ಅದು ಒಳ್ಳೆ ಪರಿಣಾಮ ಬೀರುತ್ತೆ ಸೊ ಸ್ವಲ್ಪ ಬೀನ್ಸ್ ಬಾಡ್ತಾ ಇದ್ದಾಗ ಈಗ ಕೂಡ ಕಪ್ ಅಷ್ಟು ಕ್ಯಾರೆಟ್ ಹಾಕ ಚಿಕ್ಕ ಆಲ್ಮೋಸ್ಟ್ ಒಂದು ಅರ್ಧ ಮುಖಾಲ್ ಕಪ್ ಅಷ್ಟು ಹಸಿ ಬಟಾಣಿ ಹಾಕೊಳ್ತಾ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಉಪಯೋಗಿಸೋರು ಹಾಕೋಬಹುದು ಈರುಳ್ಳಿ ಹಾಕೊಂಡ್ವಲ್ಲ ಆಗ್ಲೇನೆ ಇವತ್ತು ಹಾಗೆ ಮಾಡೋಣ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮಾಡ್ಕೋಬೋದಾ ಖಂಡಿತ ಹಾಕಬಹುದು ಅರಿಶಿನ ಖಂಡಿತ ಹಾಕಬಹುದು ಒಗ್ಗರಣೆಗೆ ಕಡಲೆ ಯೂಸ್ ಮಾಡಬಹುದು ಹಾಕಿರೋದ್ರಿಂದ ಅದನ್ನ ಸ್ಕಿಪ್ ಮಾಡಿದೆ ಇಲ್ಲಿ ಏನಂದ್ರೆ ಸ್ವಲ್ಪ ತರಕಾರಿ ಮೇಲೆ ನಾವು ಟೊಮೆಟೊ ಹಾಕ್ತಿವಿ ಯೂಶಲಿ ಏನ್ ಮಾಡ್ತೀವಿ ನಾವು ಈರುಳ್ಳಿ ಹಾಕಿದ್ಮೇಲೆ ಟೊಮೆಟೊ ಹಾಕ್ಬಿಡ್ತೀವಿ ಬಟ್ ಹಂಗ್ ಮಾಡಿದ್ರೆ ಸ್ವಲ್ಪ ತೀರ ಆಗುತ್ತೆ ಅದರಿಂದ ಚೂರ್ ತರ್ಕಾರಿ ಮೇಲೆ ನಾನು ಹಚ್ಚಿರೋ ಒಂದು ಬೌಲ್ ಅಷ್ಟು ಟೊಮೆಟೊನ ಹಾಕ್ತೀನಿ ನಾವು ಅಡಿಗೆ ಮಾಡ್ತಾ ಮಾಡ್ತಾ ಒಳ್ಳೊಳ್ಳೆ ವಿಚಾರಗಳನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತಾನು ಅಡಿಗೆ ಮಾಡಬಹುದು ಹಮ್ ಮಾಡ್ತಾ ಅಡಿಗೆ ಮಾಡೋದು ಅಥವಾ ಟ್ರೈ ಯಾವುದಾದ್ರು ಡಿವೋಷನಲ್ ಹಾಡ್ ಹಾಡಿ ಒಂದ ನಾಲ್ಕು ಸಾಲ ಇಲ್ಲ ಏನೋ ಮನಸ್ಸಿಗ್ ಬಂದಿದ್ದು ಒಂದ್ ಹಾಡ್ದೆ ಅಷ್ಟೇ ನನ್ ಮಗನ್ ಜೊತೆ ಹಾಡ್ತಾ ಇರ್ತೀನಿ ಸೊ ರೈಟ್ ಇದು ಸ್ವಲ್ಪ ತರಕಾರಿ ಬಾಡ್ತಾ ಇದೆ ಅಂತ ಇದ್ದ ಹಾಗೆನೆ ಟೊಮೆಟೊ ಸೇರಿಸ್ಕೊಳ್ಳೋಣ ಸೊ ಒಂದ್ ಕಪ್ ಅಷ್ಟು ಟೊಮೆಟೊ ಸಣ್ಣಗೆ ಹಚ್ಕೊಂಡಿದೆ ಅನ್ನೋದು ಕೂಡ ಅದನ್ನ ಸೇರಿಸ್ತಾ ಇದೀನಿ ಇದು ಇವಾಗ ಬೆಂದಿದೆ ಆಲ್ಮೋಸ್ಟ್ ಎಲ್ಲ ಬಾಡಿದೆ ನಾವು ಬಾರ್ಲಿಯನ್ನು ಏನು ನೆನೆ ಹಾಕಿ ಮೂವತ್ತು ನಿಮಿಷ ರೆಡಿ ಮಾಡಿ ಮಾಡಿರೋ ನೀರನ್ನು ತಗಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದೀನಿ ನಾವು ಕಮ್ಸ್ ದ ಮೇನ್ ಪಾರ್ಟ್ ಎಲ್ಲ ತರಕಾರಿ ಜೊತೆಯಲ್ಲಿ ಬಾರ್ಲಿಯನ್ನ ಚೆನ್ನಾಗಿ ಬಾಡಿಸಿದೀವಿ ಇವಾಗ ಎರಡು ಕಪ್ ಅಂದ್ರೆ ನಾವು ಒಂದ್ ಕಪ್ ಅಷ್ಟು ಬಾರ್ಲಿ ತಗೊಂಡಿದೀರಾ ಸೊ ಅದ್ರದ್ದು ಟೂ ಟೈಮ್ಸ್ ಎರಡು ಕಪ್ ಅಷ್ಟು ನೀರ್ ಹಾಕ್ಬೇಕು ಉಪ್ಪು ಕೂಡ ಆಲ್ರೆಡಿ ಹಾಕಿದೀನಿ ಇದು ಆಲ್ರೆಡಿ ಚೆನ್ನಾಗಿ ನೆಂದಿರೋದ್ರಿಂದ ಎರಡು ಕಪ್ ಅಷ್ಟು ನೀರ್ ಸಾಕಾಗತ್ತೆ ಸಾಕಾಗತ್ತಾ ಯೆಸ್ ಯೆಸ್ ಇದು ಎಷ್ಟು ವಿಶಿಲ್ ಆಗ್ಬೇಕು ಮೂರ್ ವಿಝಿಲ್ ಮಾಡಿ ಸೊ ಪೂರ್ವಿಯವರೇ ಮೂರ್ ವಿಶಿಲ್ ಆಗಿದೆ ಇವಾಗ ಹ್ಮ್ ರೈಟ್ ಸೊ ಇದೀಗ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಜಾನ್ವಿ ಅವರೇ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕೆ ತುಂಬಾ ಸಹಾಯ ಮಾಡುವಂತಹ ಬಾರ್ಲಿ ಉಪಮಾ ರೆಡಿ ಆಗಿದೆ ದಯವಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾ ಸೊ ಬಾರ್ಲಿ ಉಪಮಾನ ಟೇಸ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ನೋಡೋಣ ಹೇಗಿರುತ್ತೆ ಅಂತ ಪ್ಲೀಸ್ ಸೊ ವೀಕ್ಷಕರೇ ನಾನು ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಪೂರ್ವಿಯವರು ಈ ಬಾರ್ಲಿ ಉಪಮಾನ ಹೇಗ್ ಮಾಡಿದ್ರು ಅಂತ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ ಬಾರ್ಲಿ ಉಪಮಾ ಮಾಡುವ ವಿಧಾನ ಮೊದಲು ಒಂದು ಕುಕ್ಕರ್ಗೆ ಎರಡು ಚಮಚ ಎಣ್ಣೆ ಹಾಕಿ ಕಾಯಿಸಿಕೊಂಡ ಮೇಲೆ ಕಾಲು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಕಡಲೆ ಬೀಜ ಕರಿಬೇವು ಎರಡು ಹಸಿ ಮೆಣಸಿನಕಾಯಿ ಎರಡು ಈರುಳ್ಳಿ ಸೇರಿಸಿ ಹುರಿದುಕೊಳ್ಳಬೇಕು ನಂತರ ಒಂದು ಕಪ್ ಬೀನ್ಸ್ ಒಂದು ಕಪ್ ಕ್ಯಾರೆಟ್ ಮತ್ತು ಮುಕ್ಕಾಲು ಕಪ್ ಹಸಿ ಬಟಾಣಿ ಹಾಕಿ ಬಾಡಿಸಿಕೊಂಡ ಮೇಲೆ ಒಂದು ಕಪ್ ಅರ್ಧ ಗಂಟೆ ನೆನೆಸಿದ ಬಾರ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಕಪ್ ನೀರು ಸೇರಿಸಿ ಕುಕ್ಕರ್ ಮುಚ್ಚಿ ಮೂರು ಬಿಸಿಲು ಕೂಗಿಸಿದರೆ ಆರೋಗ್ಯಕರ ಬಾರ್ಲಿ ಉಪ್ಮಾ ಸವಿಯಲು ಸಿದ್ಧ ಬಾರ್ಲಿ ಹಿಂದೆ ಯಾವಾಗಾದ್ರೂ ಟೇಸ್ಟ್ ಮಾಡಿದಿರಾ ಹಾ ಬಾರ್ಲಿ ಗಂಜಿ ಆ ತರದೆಲ್ಲ ತಗೊಂಡಿದೀನಿ ಬಟ್ ಉಪ್ಮಾ ಫಸ್ಟ್ ಟೈಮ್ ಓಕೆ ಬಿಸ್ ಬಿಸಿ ಆಗಿರೋ ಮಿಕ್ಸ್ಡ್ ವೆಜಿಟೇಬಲ್ಸ್ ಇರೋ ಬಾರ್ಲಿ ಉಪ್ಮಾ ಟೇಸ್ಟ್ ಹೇಗಿದೆ ನೋಡೋಣ ಒಳ್ಳೆ ಟೇಸ್ಟಿ ಆಗಿದೆ ಗ್ರೇಟ್ ತರಕಾರಿಗಳ ಜೊತೆ ತಿಂತ ಇದ್ರೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ನಿಜವಾಗ್ಲೂ ತರಕಾರಿ ಎಲ್ಲ ಫುಲ್ ಫ್ರೆಶ್ ಆಗಿದೆ ಬಾರ್ಲಿ ಕೂಡ ತುಂಬಾನೇ ಚೆನ್ನಾಗಿ ನೀಟಾಗಿ ಬೆಂದಿದೆ ಸಾಫ್ಟ್ ಆಗಿ ಬಾರ್ಲಿ ಗಂಜಿ ಎಲ್ಲ ಕುಡಿದಿದೆ ಫಸ್ಟ್ ಟೈಮ್ ಬಾರ್ಲಿ ಉಪ್ಮಾ ತುಂಬಾನೇ ಟೇಸ್ಟಿ ಆಗಿದೆ ಸೂಪರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಪೂರ್ವಿ ಅವರೇ ಇದೇ ತರ ಇರಿ ಇದೇ ರೀತಿಯಾದಂತಹ ಆರೋಗ್ಯಕರವಾದ ಆರೋಗ್ಯ ಅಡುಗೆಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತಾ ಇರ್ತಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ವೀಕ್ಷಕರೇ ಪೂರ್ವಿಯವರು ಹೇಳಿದ್ರು ಬಾರ್ಲಿ ಉಪಮಾ ಬ್ಲಡ್ ಶುಗರ್ ಗೆ ತುಂಬಾನೇ ಯೂಸ್ಫುಲ್ ಅಂತ ಹಾಗಾದ್ರೆ ಮನೆಯಲ್ಲಿ ಟ್ರೈ ಮಾಡಿ ಯಾರೆಲ್ಲ ಶುಗರ್ ಪೇಷಂಟ್ಸ್ ಇರ್ತಾರೋ ಅವರಿಗೆ ವಾರಕ್ಕ ಒಂದ್ ಎರಡ್ ಮೂರ್ ಸಲ ಕೊಟ್ರೆ ನಿಜವಾಗ್ಲೂ ಅವರಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೀವು ನೋಡ್ತಾ ಇದೀರಾ ಸೀಸನ್ ತ್ರೀ ಪಾರ್ಡ್ ಬೈ ಆರೋಗ್ಯ ಮೇಲ್ ಕ್ಯಾಂಡ್ ಕಾರ್ಡ್ ಈಗ ಒಂದು ಬ್ರೇಕ್ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಸಾವಿರುಚಿ ಸೀಸನ್ ತ್ರೀ ಪಾರ್ಟ್ ಬೈ ಆರೋಗ್ಯ ಮಿಲ್ಕ್ ಅಂಡ್ ಕರ್ಡ್ ಈಗ ನಾವು ನಿಮ್ಮ ಫೇವ್ರೇಟ್ ಸೆಗ್ಮೆಂಟ್ ಗೆ ಬಂದಿದೀವಿ ಇವತ್ತಿನ ಫೇವ್ರೇಟ್ ಸೆಗ್ಮೆಂಟ್ ನಲ್ಲೂ ಕೂಡ ನಾವು ನಿಮ್ಮನ್ನ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದೀವಿ ಒಂದ್ ಒಳ್ಳೆ ಅಡುಗೆನ ತೋರಿಸ್ಕೊಡ್ತಾ ಇದೀವಿ ಬನ್ನಿ ಹೋಗೋಣ ನಮಸ್ಕಾರ 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 ನಾನು ಚಟಾಪಟ ಚಂದ್ರು ಬಂದಿದ್ದೀನಿ ಒಂದು ಒಳ್ಳೆ ಅಡುಗೆ ಮಾಡಿ ತೋರಿಸೋಣ ಅಂತ ಗೊತ್ತಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಮೈಸೂರು ಶೈಲಿಯ ಬಿಳಿ ಕಲರ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಆ ಬಿಳಿ ನೋಡ್ತಾ ಇರಬೇಕು ಹಂಗೆ ತಿಂತಾ ಇರಬೇಕು ಮಾಡುವ ವಿಧಾನವನ್ನು ತೋರಿಸ್ತಾ ಇರ್ತೀನಿ ಈಗ ಫಸ್ಟು ಮಟನ್ನ ಒಗ್ಗರಣೆ ಕೊಟ್ಕೊಂಡು ಬೇಯಿಸ್ತಾ ಇರೋಣ ಅದಕ್ಕೇನು ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತೀನಿ ಮುಕ್ಕಾಲು ಕೆ ಜಿ ಮಟನು ಈರುಳ್ಳಿ ಅನನಸುಭ ಮರಾಠಿ ಮೊಗ್ಗು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಹಸೆ ಮೆಣ್ಸಿನ್ಕ ಅರ್ಧ ನಿಂಬೆಹಣ್ಣು ಪದಾರ್ಥ ಈಗ ಅದಕ್ಕೆ ಬೇಕಾಗಿರೋಕ್ಕೆ ಒಂದು ಎಂಟು ಈಗ ಹತ್ತು ಹಸೆ ಹಾಕಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಎರಡು ಏಲಕ್ಕಿ ಬರಪ್ಪ ಅನಂತ ರುಬ್ಬಳಪ್ಪ ಈಗ ದೀಪಾಲಂಕಾರ ಬೆಳಗಿಸೋದು ಎಲ್ಲರೂ ಪುಡಿ ಮಾಡ್ತಾರೆ ನಾವು ಪುಡಿ ಮಾಡಲ್ಲ ಚಕ್ಕೆ ಲವಂಗ ಅನನಸುವ ಎರಡು ಏಲಕ್ಕಿ ಎಲ್ಲ ಹಾಕಿದ್ವಲ್ಲ ತೋರಿಸಿದ್ವಲ್ಲ ಎಲ್ಲ ನೈಸಾಗಿ ರುಬ್ಬಿದ್ದೀವಿ ಮಸಾಲೆ ರೆಡಿ ಇದೆ ಇಲ್ಲಿ ಇಡ್ತೀವಿ ಎಣ್ಣೆ ಹಾಕ್ತೀವಿ ಇವಾಗ ಇದಕ್ಕೆ ನೂರು ಗ್ರಾಮ್ ಎಣ್ಣೆ ಈಗ ಪಲಾವ್ ಬಂದಾಗ ಲೈಟಾಗಿರುತ್ತೆ ತಿಂತಾಯಿರ್ಬೋದು ಮಕ್ಕಳಿಗೆ ಬೆದೆ ಬಿರಿಯಾನಿ ಅಂದರೆ ಸ್ವಲ್ಪ ಮಸಾಲೆಗಳೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಪಲಾವ್ಗೂ ಬಿರಿಯಾನಿಗಿರೋ ಡಿಫ್ರೆನ್ಸು ಒಂದು ನೂಲು ನೂಲು ಡಿಫ್ರೆನ್ಸ್ ಇರುತ್ತೆ ಇದಕ್ಕೆ ಒಂದು ಈರುಳ್ಳಿ ಅದ ಒಂದು ಈರುಳ್ಳಿ ಹಾಕಿದ್ದೀನಿ ಈಗ ಇದಕ್ಕೆ ಪಲಾವ್ ಸೋಂಪು ಒಂದು ಸ್ಪೂನು ಮೂರು ಏಲಕ್ಕಿ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಒಂದು ಅನಾನಸ್ ಹೂವು ಎರಡು ಮರಾಠಿ ಮೊಗ್ಗು ಇವಾಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಹಾಕೊಂಡು ಇದನ್ನು ಆ ಪೇಸ್ಟ್ ಹಾಕ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಬೇಯ್ತು ಮಸಾಲೆ ಘಾಟೆಲ್ಲ ಹೋಯ್ತು ಈಗ ಮಟನ್ ಇದಕ್ಕೆ ಹಾಕ್ತೀನಿ ಸೇಮ್ ಮಸಾಲ ಚಟಾಪಟ ಚಟಾಪಟ ಅಂತ ಮಾಡ್ತಾಯಿರೋದ್ರೆ ಮೈಸೂರು ಶೈಲಿ ಬಲಾವ್ ತಿಂತಾ ಇರೋದು ಈಗ ನೋಡಿ ಮುಕ್ಕಾಲು ಕೆ ಜಿ ಎಷ್ಟು ಅರ್ಧ ಕೆ ಜಿಗೆ ಹಾಕೋ ಅಕ್ಕಿಗೆ ಉಪ್ಪು ಸ್ವಲ್ಪ ನೀರು ಮಸಾಲೆ ಹಾಕಿದ್ದು ತೋಳಪ್ಪ ಅನಂತ ಈಗ ಸುಮಾರು ಜನ ಕೇಳ್ತಾ ಇದ್ದಾರೆ ಬಿರಿಯಾನಿಗೆ ಯಾವ ಥರ ಉಪ್ಪು ಹಾಕಬೇಕು ಅಂತ ಒಂದೇ ಸಲ ಬೇಕಾದ್ರೆ ಹಾಕ್ಬೋದು ಮಟನ್ ಸ್ವಲ್ಪ ಹಾಕಿ ಉಪ್ಪು ಖಾರ ಹಿಡಿದಿದ್ಮೇಲೆ ಇನ್ನೇನು ನೀರು ಹಾಕೋತೀರಾ ಅಕ್ಕಿ ಹಾಕೋವಾಗ ಒಂದು ಸಲ ಟೇಸ್ಟ್ ನೋಡ್ತೀರಾ ನಿಮ್ಗೆ ಉಪ್ಪು ಎಷ್ಟು ಅಂಶ ಬೇಕು ಖಾರ ಕಮ್ಮಿ ಐತೆ ಎರಡು ಮೆಸೆ ಮೆಣ್ಸಿನ್ಕಾಯಿ ಹಾಕಿ ಉಪ್ಪು ಕಮ್ಮಿ ಒಂದೊಂದು ಚೂರು ಉಪ್ಪು ಹಾಕಿ ಇರಿ ಬಾಂಬ್ ಬಟಿ ಬೇಯ್ತಾ ಇರುತ್ತೆ ತಿಂತಾಯಿರ್ಬೋದು ಎಲ್ಲ ನೀವು ನಿಮ್ಮ ಕೈಯಲ್ಲೇ ಇರುತ್ತೆ ಉಪ್ಪು ಖಾರ ರುಚಿ ನೋಡೋದು ಅಡುಗೆ ಮಾಡೋದು ತಿಂಡಿಸಾಕೋದು ಸ್ವಲ್ಪ ಉಳಿಬೇಕಲ್ಲ ನಿಂಬೆಹಣ್ಣು ಹಾಕ್ತೀವಿ ಮೊಸರು ಹಾಕ್ತೀವಿ ಮೊಸರು ಹಾಕೋದು ಏನಕ್ಕೆ ಮಟನ್ ಬಿರಿಯಾನಿ ಸ್ವಲ್ಪ ಮಟನ್ ಮಾಂಸ ಬೇಯಬೇಕಲ್ಲ ಬೇಗ ಬೇಯೋದಕ್ಕಾದರೆ ಮೊಸರು ಹಾಕೋದು ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೊಂದು ಸ್ಪೂನು ಮೊಸರು ಆಯಿತಾ ಇದನ್ನು ತಿರುಗಿಸ್ಕೊಟ್ಬಿಟ್ಟು ಬೇಯಿಸ್ತಾ ಇದ್ದರೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮಾಂಸ ಬೇಯಲಿ ಉಪ್ಪು ಖಾರ ಹುಳಿ ಹಿಡಿಯುತ್ತೆ ಆಮೇಲೆ ನೀರು ಇಯ್ಯೋದು ಅಳತೆ ಇಕ್ಕೋದು ಅಕ್ಕಿ ಮಾಡಿ ಹಾಕೋದು ಬಿರಿಯಾನಿ ತಿನ್ನಿಸೋದು ನೋಡಿ ಈಗ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಬೇಯ್ತಾ ಇರುತ್ತೆ ಅದು ನೀರು ಸಿಂಕ್ ಆಗುತ್ತೆ ಅಕಸ್ಮಾತ್ ನೀರು ಜಾಸ್ತಿ ಇದೆ ಅನ್ಸಿದ್ರೆ ಅಳತೆ ಹಾಕೋವಾಗ ಒಂದು ಒರೆ ಹಾಕೋ ಜಾಗದಲ್ಲಿ ಒಂದು ಕಾಲು ಹಾಕಿ ಬಿಸಿನೀರು ಯಾವಾಗಲೂ ಬಿರಿಯಾನಿಗೆ ಏನಾರು ಅಕಸ್ಮಾತ್ ಕಮ್ಮಿ ಇತ್ತು ಅಂದ್ರೆ ನೀರು ಹಾಕೋಬೋದು ಈಗ ನೋಡಿ ಇದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಒಂದೊಂದು ಮಾಂಸ ತರ್ತೀರ ಒಂದು ಸೂ ಬಲ್ತಿರುತ್ತೆ ಒಂದು ಇದೇ ಮಸಾಲೆ ಹಾಕ್ಕೊಂಡು ಒಂದು ಅರ್ಧ ಸೇರಿ ನೀರನ್ನು ಹಾಕ್ಬಿಟ್ಟು ಮೂರು ವಿಜಲ್ ನಾಲ್ಕು ವಿಜಲ್ ನಿಮ್ಗೆ ಹೆಂಗಿದೆ ಮಟನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ಎಳೆ ಮಾಂಸ ಅದರಿಂದ ಏನಾಗಿದೆ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ವಿ ಮಸಾಲೆ ಕೊಟ್ಕೊಂಡ್ವಿ ನಿಮ್ಗೆ ಏನೇನು ಹಾಕಸ್ ಮಟನ್ ಬಲ್ತಿದೆ ಅಂತ ಏನೋ ಅನ್ಸ್ದಾಗ ನೀವು ಮೂರು ವಿಷಲ್ ಕೂಗಿಸ್ಬಿಟ್ಟು ತಿರುಗಿ ಏನು ಅಂದ್ರೆ ಒಂದು ಕರೆಕ್ಟಾಗಿ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕೋದು ತಿರುಗಿಸ್ಕೊಳ್ಳೋದು ಬಿರಿಯಾನಿ ಮಾಡೋದು ಪಲಾವ್ ಇದು ಜೀರಾ ರೈಸು ಅರ್ಧ ಕೆ ಜಿ ಮಟನ್ನು ಮುಕ್ಕಾಲು ಕೆ ಜಿ ಈಗ ಇದ್ದೀನಿ ಅಳತೆ ಪಾತ್ರೆ ಎಲ್ಲಿಕ್ಕಿದ್ಯಪ್ಪ ತಗೊಂಡು ಬಾರಪ್ಪ ಹಾಕಪ್ಪ ನೀರು ಬಿಸಿನೀರು ಕಾಯಿಸ್ಕೊಂಡಿದ್ದೀವಿ ಪಕ್ಕದಲ್ಲಿ ಈಗ ಅಕ್ಕಿ ಬಿಟ್ಟಿದ್ದೀವಿ ಸಗಣ ಸಗಣ ಈಗ ಒಂದು ಕಪ್ ಅಕ್ಕಿ ತೊಗೊಂಡಿದ್ವಿ ಇದಕ್ಕೆ ಅಷ್ಟು ನೀರು ಹಾಕಿದ್ದೀವಿ ಮುಂಚೆ ಕಾಲು ಲೀಟ್ರ್ ಹಾಕಿ ಅರ್ಧ ಲೀಟ್ರ್ ಹಾಕಿದ್ವಿ ಈಗ ಇದೊಂದು ಸೇರು ಹಾಕಿದ್ದೀವಿ ಮುಕ್ತಾಯವಾಗಿದೆ ಈಗ ಇದನ್ನು ಹಾಕೋದು ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಈಗ ತಿರುಗಿಸ್ಕೊಡೋದು ಈಗ ಏನಂದರೆ ಖಾರಕ್ಕೋಸ್ಕರ ಸ್ವಲ್ಪ ಬೇಕು ಅಂದರೆ ಒಂದು ಮೂರು ಮೆಣಸಿಂಗ ಉದ್ದ ಸೀಳ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಒಂದೊಂದು ಮೆಣಸಿಂಗ ಖಾರ ಬರೋಲ್ಲ ಅದರಿಂದ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಮೂರು ಹಾಕಿದ್ದೀನಿ ಮೂರು ಕೊಟ್ಟಿದ್ದೀನಿ ಈಗ ನೀರು ಕುದೀತು ಸ್ವಲ್ಪ ಪುದೀನ ಹಾಕೋದೆ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಬಿಟ್ಟು ಹಾಂ ಮುಚ್ಚಿಬಿಟ್ಟು ಗುಚ್ಚೋಯ್ತು ಬೀಜಲ್ಲಿ ಇಟ್ಟಾಯಿತು ಒಂದು ಸಲ ನಮ್ಮ ಬಟ್ಟೆ ತೊಗೊಂಡು ವರ್ಸಾಯಿತು ಎರಡು ವಿಷಲ್ ಕೂಗ್ಸ್ಬಿಟ್ರೆ ನಮ್ಗೇನು ಅಂದರೆ ಯಾವಾಗಲೂ ಯಾವುದೇ ಒಂದು ಕೆಲಸ ಮಾಡಿದಾಗ ಸ್ವಚ್ಛತೆ ಇರಬೇಕು ಆ ಸ್ವಚ್ಛತೆ ಇದ್ದರೆ ರುಚಿ ಬರುತ್ತೆ ಅದಕ್ಕೋಸ್ಕರ ನಾನು ಕ್ಲೀನ್ ಆಗಿರಬೇಕು ಕೈ ನೀರು ನೀರಿಟ್ಕೊಂಡಿರಬೇಕು ಪಕ್ಕದಲ್ಲಿ ಎಲ್ಲ ಇರಬೇಕು ಅವಾಗ ಏನಾಗುತ್ತೆ ಮಾಡುವ ಕೆಲಸ ಚೆಂದ ಮಾಡಿದ್ರೆ ಚೆಂದ ಇರುತ್ತೆ ಪದಾರ್ಥ ಅದಾದಮೇಲೆ ತಿಂತಾ ಇದ್ದರೆ ಸವಿ ರುಚಿ ಥರ ಆಹಾ ಈಗ ಎರಡು ವಿಜಲ್ ಆದಮೇಲೆ ತೆಗಿಲೇಬೇಕಲ್ವಾ ಐದು ನಿಮಿಷ ಆಫ್ ಮಾಡಿದ್ವಿ ಪ್ರೆಷರ್ ತೆಗಿತಾ ಇಡೀನಿ ಬಿರಿಯಾನಿ ರೆಡಿ ಇದೆ ಲೈಕ್ ಆಹ್ ಮೈಸೂರು ಶೈಲಿಯ ಬಿಳಿ ಬಿರಿಯಾನಿ ರೆಡಿ ಆಗಿದೆ ನೋಡ್ತಾ ಇರಿ ಈಗ ತಿಂತಾ ಇರ್ತೀನಿ ಆಮೇಲೆ ಹೇಳ್ತಾ ಇರ್ತೀನಿ ಚಂದ್ರು ಕೈ ಕಂದ್ಮೇಲೆ ಅದ್ರೆಲ್ಲ ಮುಳ್ಳಕೆ ಆ ಅದೆಲ್ಲ ಕನಸು ಕೂಡ ನಿನ್ಸ್ಕೊಬೇ ಮೈಸೂರಿಗೆ ಹೋಗ್ತೀರಾ ಪ್ಯಾಲೆಸ್ ಸುತ್ತೀರಾ ಈ ಬಿಳಿ ಪಲಾವ್ ತಿಂತೀರಾ ತಿಂದಾದ್ಮೇಲೆ ಹೇಳ್ತೀರಾ ಚಟಾಪಟ ಚಟಾಪಟ ಅದಕ್ಕೋಸ್ಕರ ತಿಂತಾ ಇರಿ ಇರಿ ಮೋರ್ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಿಮ್ಮ ಫೇವ್ರೇಟ್ ಸೆಗ್ಮೆಂಟ್ ನಲ್ಲಿ ನಾವು ತೋರಿಸಿದಂತ ಅಡುಗೆ ನಿಮ್ ತುಂಬಾನೇ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಆ ಅಡುಗೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದು ಸೀಸನ್ ತ್ರೀ ಪಾರ್ಟ್ ಬೈ ಆರೋಗ್ಯ ಮಿಲ್ಕ್ ಆ್ಯಂಡ್ ಕಾರ್ಡ್ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವೆರೈಟಿ ಅಡುಗೆಗಳ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್